வினதனை தந்தன் ஈரைது மேலைது திவசகளுள் உத்தரதொள் எத்தலும் ஆர்ய நரசிய நரசி அரசி பின்மருள்துதா சதபலிய துளசேனே திங்கள் கெரள் பகல் முன்னம் அவனிஜெகாகி மூடு திசையம் சோசி ரோசி திங்களவதிய பைகுகொனெகாண்வினம் பந்தனு சுஷேணனும் ம்ளானவதனக்லானி தனகே தானுரையல் இத்யர்த்தமம் வியர்த்தமம் வருணாஷய பந்துதேக்கில்லம் இன்னும் ஆதக்ஷிண திசாவார்த்தே திங்களாதத்து அவதி முகியித்து காதரதி கழெதுதை மறுதினம் மத்தொந்து தினமும் நிரீக்ஷணைய தீக்ஷ்ணத்தையே பலியாதுதை அக்கரகே அதிசங்கையல்தே பீதி படிதுது சூரிய சந்ததிய மூவரியே ಶ್ರೀ ಕುವೆಂಪು ಅವರ ರಾಮಾಯಣ ದರ್ಶನದ ಈ ಭಾಗವನ್ನು ಗಮನಿಸುವಾಗ ನಮಗೆ ನೆನಪಿರಬೇಕಾದ್ದು ಎರಡು ಮುಖ್ಯವಾದಂಥ ಅಂಶಗಳು. ಒಂದು, ವ್ಯಾಸಭಾರತವನ್ನು ಕನ್ನಡಕ್ಕೆ ತಂದಂಥ ಪಂಪ ಒಂದು ಮಾತು ಹೇಳ್ತಾನೆ, ಕತೆ ಪಿರಿದಾದೊಡಂ ಕತೆಯ ಮೈಗೀಡಲೀಯದೇ ಅಂತ ಹೇಳಿ. ಆದರೆ ಕುವೆಂಪು ಅವರು ವಾಲ್ಮೀಕಿ ರಾಮಾಯಣವನ್ನು ಕನ್ನಡಕ್ಕೆ ತರೋ ಸಂದರ್ಭದಲ್ಲಿ ಹೇಳೋ ಮಾತು ಬಹಳ ಗಮನಾರ್ಹ ಅಂತ ಅನ್ನಿಸ್ತದೆ. ಪಿಂತೆ ವಾಲ್ಮೀಕಿ ಉರಿದ ಕತೆ ಆದೊಡಂ ಕನ್ನಡದಿ ಬೇರೆ ಕತೆ ಎಂಬಂತೆ, ಬೇರೆ ಮೈಯಾಂತಂತೆ, ಮರುಹುಟ್ಟು ಒಡೆದಂತೆ ಮೂಡಿರಿ ಕಾವ್ಯಮಂ ವಿಶ್ವವಾಣಿಗೆ ಮುಡಿಯ ಮಣಿ ಮಾಣಿಗೆಯನ್. ಈ ಮಾತನ್ನು ಹೇಳುತ್ತಲೇ ಅವರು ಅತ್ಯಂತ ವಿನಮ್ರರಾಗಿ ಇನ್ನೂ ಒಂದು ಮಾತನ್ನು ಹೇಳ್ತಾರೆ. ಶ್ರೀ ಕುವೆಂಪು ಸೃಜಿಸಿದಿ ಮಹಾಚಂದಸಿನ ಮೇರು ಕೃತಿ ಮೇಣ್ ಜಗದ್ಭವ್ಯ ರಾಮಾಯಣ, ರಾಮಾಯಣ ಜಗದ್ಭವ್ಯವಾದದ್ದು, ಅದು ನನ್ನನ್ನು ರೂಪಿಸಿದೆ ಅಂತ ಹೇಳ್ತಾರೆ. ಈ ಭಾಗವನ್ನು ನೋಡುವಾಗಲೂ ಅಷ್ಟೇನೆ, ಪೂರ್ಣವಾಗಿ ಇದು ವಾಲ್ಮೀಕಿ ರಾಮಾಯಣಕ್ಕಿಂತ ಭಿನ್ನವಾದಂಥ ರೀತಿಯಲ್ಲಿ ಬಂದಿರೋದನ್ನು ನಾವು ನೋಡ್ತೇವೆ. ವಿನತ ಬಂದಿದ್ದಾನೆ, ಸಾಕಷ್ಟು ಅರಸಿದ್ದಾನೆ, ಎಷ್ಟೆಷ್ಟು ಹುಡುಕಿದರೂ ಸೀತೆ ದೊರಕಿಲ್ಲ. ಏನು, ಹೆಚ್ಚು ಕಡಿಮೆ ಒಂದು ತಿಂಗಳು ಮುಗೀತು. ದಕ್ಷಿಣಕ್ಕೆ ಹೋದವರು ಬಂದ್ರೆ ಅವರೇನು ಮಾಡಿರ್ಬೋದು, ಈ ಎಲ್ಲವನ್ನೂ ಚಿಂತಿಸ್ತಾ ಆತ ಬರ್ತಾನೆ. ಬಂದವನು ಯಾತಕ್ಕಿನ್ನೂ ದಕ್ಷಿಣ ದಿಕ್ಕಿನ ವಾರ್ತೆ ನಮಗೆ ಬಂದಿಲ್ಲ, ಆಂಜನೇಯ ಮೊದಲಾದ ಮಹಾವೀರರು ಹೋಗಿದ್ದಾರೆ ಅಂತ ಹೇಳಿ ಹೇಳ್ತಾನೆ. ಆ ಒಂದು ಸಂದರ್ಭದಲ್ಲಿ ಈ ಮಾತುಗಳನ್ನು ಕುವೆಂಪು ಅವರು ಹೇಳ್ತಾರೆ. ಕಾತರದಿ ಕಳೆದುದೈ ಮರುದಿನಂ ಮತ್ತೊಂದು ದಿನಮಂ ನಿರೀಕ್ಷಣೆಯ ತೀಕ್ಷ್ಣತೆಗೆ ಬಲಿಯಾದುದೈ ಅಕ್ಕರೆಗೆ ಅತಿಶಂಕೆಯಲ್ತೆ. ಪ್ರೀತಿ ಇದ್ದವರಿಗೆ ಅನೇಕ ಭೀತಿಗಳು, ಏನಾಯಿತೋ, ಏನಾಗುತ್ತೋ, ಏನಾಗೇ ಬಿಡುತ್ತೋ ಅಂತಕ್ಕಂಥ ಭೀತಿ ಇಂಥ ಒಂದು ಸಂದಿಗ್ಧ ಸ್ಥಿತಿಯಲ್ಲಿ ಇರುವುದನ್ನು ಸೂಚಿಸ್ತಾರೆ. ಈ ಸೂಚನೆಯ ಹಿಂದೆ ಇನ್ನೊಂದು ಮುಖ್ಯವಾದಂಥ ಅಂಶವನ್ನು ನಾವು ಗಮನಿಸಬೇಕು. ವಾಲ್ಮೀಕಿ ಮತ್ತು ಕುವೆಂಪು ಅವರನ್ನು ಕುರಿತು ಮಾತನಾಡುವಾಗ ವಾಲ್ಮೀಕಿ ರಾಮಾಯಣದಲ್ಲಿ ಈ ಭಾಗ ಬರೋ ರೀತಿಯೇ ಬೇರೆ. ಸುಗ್ರೀವನೇ ತಾನೇ ಈ ನಾಲ್ಕು ದಿಕ್ಕಿನಲ್ಲಿ ಏನೇನಿದೆ ಅನ್ನೋದನ್ನು ಶ್ರೀರಾಮನಿಗೆ ತಾನು ತಿಳಿಸ್ತಾನೆ. ಸೈನ್ಯಕ್ಕೆ ನೀನು ಪೂರ್ವಕ್ಕೆ ಹೋಗು, ನೀನು ದಕ್ಷಿಣಕ್ಕೆ ಹೋಗು, ನೀನು ಪಶ್ಚಿಮಕ್ಕೆ ಹೋಗು, ನೀನು ಉತ್ತರಕ್ಕೆ ಹೋಗು ಅಂದಾಗ ರಾಮ ಅವನ ಕಡೆ ನೋಡಿದಾಗ, ಸ್ವಾಮಿಯೇ, ನಾನು ವಾಲಿ ನನ್ನನ್ನು ದೇಶಭ್ರಷ್ಟನನ್ನಾಗಿ ಮಾಡಿದಾಗ ಆ ಎಲ್ಲ ಪ್ರದೇಶವನ್ನು ಸುತ್ತಿದ್ದೇನೆ, ಆದ್ದರಿಂದ ನನಗೆ ಅದರ ಪರಿಚಯ ಇದೆ ಅಂತ ಹೇಳ್ತಾರೆ. ಆದರೆ ಇಲ್ಲಿ ನೋಡಿ, ಕುವೆಂಪು ಅವರು ಮಾಡಿಕೊಂಡಿರತಕ್ಕಂಥ ವ್ಯತ್ಯಾಸ, ಇವರು ಕಳಿಸಿರ್ತಕ್ಕಂಥ ಈ ನಾಲ್ಕು ಕಡೆಗೆ ಹೋಗಿರ್ತಕ್ಕಂಥ ತಂಡಗಳಲ್ಲಿ ಒಂದೊಂದು ತಂಡವೂ ಕೂಡ ತನ್ನ ವಿಶಿಷ್ಟವಾದ ಅನುಭವವನ್ನು ಹೇಳೋದಕ್ಕೆ ಆರಂಭ ಮಾಡುತ್ತೆ. ಮೊದಲು ಈ ಮಾತನ್ನು ನಾವು ಗಮನಿಸ್ತೇವೆ. ವಿನುತ ತಾನು ಬಂದು
ತನ್ನ ಅನುಭವವನ್ನ ಇಲ್ಲಿ ಹೇಳೋದಕ್ಕೆ ಆರಂಭ ಮಾಡಿದ್ದಾನೆ. ಓ ಏಳ್ ವಿಪಂಚಿಯೇ ಕಲಾಲತಾಂಗಿಯ ಕೈಯ ತಳಿರ ಸೊಂಪಿನ ಸೋಂಕು ಸಾಲ್ವುದೇ ನಿನಗಿನ್ನೂ ತಾಂಡವ ಶಿವನ ಕೈಯ ಡಮರು ಆವೇಶಮಂ ಆಹ್ವಾನಗೈ ಸಾಗರೋಪಮಂ ಗಾನಗೈ ಏ ಆಂಜನೇಯನ ಸಾಗರೋಲ್ಲಂಘನದ ಮಹಾ ಸಾಹಸ ಕಥಾ ಸರಿತ್ಸಾಗರದ ಸಮ್ಮಥನಮಂ ವಿಶ್ವಕಾವ್ಯದಲ್ಲಿ ಬರತಕ್ಕಂಥ ಬಹಳ ಅದ್ಭುತವಾದಂಥ ಅದರಲ್ಲಿಯೂ ಕೂಡ ನಮ್ಮ ಮಿಲ್ಟನ್ ಕವಿಯಲ್ಲಿ ಬರತಕ್ಕಂಥ ಭಾಗಗಳು ಹೋಮರ್ನಲ್ಲಿ ಬರತಕ್ಕಂಥ ಭಾಗಗಳು ಅಲ್ಲಲ್ಲಿ ಕವಿ ಕಾವ್ಯದೇವಿಯನ್ನು ಆಹ್ವಾನಿಸ್ತಕ್ಕಂಥ ಒಂದು ತಂತ್ರ ಇದೆ. ಆ ತಂತ್ರವನ್ನು ಕುವೆಂಪು ಅವರು ಇಲ್ಲಿ ಅತ್ಯಂತ ಅದ್ಭುತವಾಗಿ ಬಳಸ್ಕೊಂಡಿದ್ದಾರೆ. ಯಾಕೆ ಅಂದರೆ ಈ ಎಲ್ಲ ಕವಿಗಳ ಹಾರಾಟ ಏನಿದೆ, ಹುಡುಕಾಟ ಏನಿದೆ, ಈ ಹುಡುಕಾಟದ ಕೊನೆಯಲ್ಲಿ ಆಗಬೇಕಾದ್ದೇನು, ಆಂಜನೇಯನ ಸಮುದ್ರ ಲಂಘನದ ಮಹಾಸಾಧನೆ. ಆ ಮಹಾಸಾಧನೆಗೆ ಸಿದ್ಧತೆ ನಡೆಯಬೇಕು. ಅದು ಸಾಮಾನ್ಯವಾದದ್ದಲ್ಲ, ಕೊಳಲಿನ ನಾದ ಅಲ್ಲ, ಅದು ವಿಶ್ವದಿಂದ ಅತ್ಯಂತ ಪ್ರಳಯ ಮೂರ್ತಿಯಾಗಿರ್ತಕ್ಕಂಥ ಶಿವನ ಡಮರು ಇದೆಯಲ್ಲ, ಆ ಡಮರು ಶಕ್ತಿಯ ಕೂಟದಿಂದ ಕೂಡಿರತಕ್ಕಂಥ ಆಂಜನೇಯನ ಸಾಗರೋಲ್ಲಂಘನದ ಕಥೆಯನ್ನು ನೀನು ನನಗೆ ಉಣಬಡಿಸು ಅಂತ ಹೇಳಿ ಕವಿ ಆಹ್ವಾನಿಸ್ತಾ ಇದ್ದಾನೆ. ಅಂದರೆ ವಿಶ್ವಕಾವ್ಯದ ಲೋಕಕ್ಕೆ ನಮ್ಮನ್ನು ಸೆಳೆದೊಯ್ಯುವ ಕುವೆಂಪು ಅವರ ಈ ತಂತ್ರ ನಮ್ಮನ್ನು ಇಲ್ಲಿ ಇರ್ದುದು ಮಹೇಂದ್ರಾಚಲಂ ಎನ್ನುವ ಭಾಗದಲ್ಲಿ ಹೀಗೆ ಕಾವ್ಯ ಪ್ರವೇಶಕ್ಕೆ ಕರೆದೊಯ್ತಾ ಇರತಕ್ಕಂಥದ್ದನ್ನು ನಾವು ಕಾಣುತ್ತೇವೆ. ಶಿಖರ ಶಿಖೆಯ ಕೋಡುಗಲ್ ಲಂಕೆಯಂ ಕೇಡುಗಣ್ಣಿಂ ನೋಳ್ಪ ಮೃತ್ಯು ದುಶ್ಶಕುನ ಶಕುನಿಯ ಕೊಕ್ಕಿನೋಲಂತೆ ಭೀಷ್ಮಂ ಇರ್ದತ್ತೂ ರಾವಣನಾಯು ಲಿಖಿತಕ್ಕೆ ಬಿದಿಯ ತೋರ್ಬೆರಳೆಂಬಿನಂ ಬಾನ್ ಬಟ್ಟೆಯಲೆವ ಬರ್ದಿಲರ ಚಾಚರೆಯುಳ್ ಏಗಳುಂ ಕುಳಿತಿರ್ದ ಶಿಖರಗಾತ್ರದ ಪರ್ದು ಮುದಿಯನಂ ಕಂಡು ಅದಕ್ಕೆ ಶಕುನಿ ಶಿಲೆ ವೆಸರಿಟ್ಟನ್ ಅನ್ವರ್ಥಮಂ ಶ್ಯೇನಿ ಪುತ್ರಂ ಜಟಾಯುವಗ್ರಜನಲ್ಲಿ ಸಂಪಾತಿ ತಾಂ ಕುಳ್ತು ಶಾಪದ ವಿಮೋಚನದ ನಿಡುವಟ್ಟಯಂ ನೋಡುತ್ತಿರ್ದನ್ ಬೇಡುತ್ತಿರ್ದನ್ ವಿಧಾತ್ರನಂ ಆ ಶುಭ ಮುಹೂರ್ತ ಗಮನಕ್ಕಾಗಿ ನಡು ನಡುವೆ ಚೇತನದ ಜಡತನದ ಬೇಸರದ ನೋವಿಂಗೆ ಚೀರುತ್ತಿರ್ದನ್ ಗಿರಿಯರಣ್ಯಂ ಪ್ರತಿಧ್ವನಿಸಿ ಕಂಟಕಿತಂ ಅಪ್ಪಂತೆ ಓಲ್ ಉದಯಗಳೆನಿತೋ ಬಂದು ಅಸ್ತಗಳೆನಿತೋ ಸಂದು ರಾತ್ರಿಗಳೆನಿತೋ ನಿಂದು ಕಳೆದುದು ಶತಾಬ್ದಮಾದೊಡಂ ಅಯ್ಯೋ ಕಾಣದೈ ಕಿರಣಂ ನಿರಾಶಾ ತಮಿಸ್ರವನ್ ಇತ್ತಂ ತೂರಿ. ವಾಸ್ತವಾಗಿ ಕುವೆಂಪು ಅವರ ಕಾವ್ಯವನ್ನು ಓದುವಾಗ ಇಡೀ ಅವರ ಕಾವ್ಯಲೋಕ ನಮ್ಮ ಕಣ್ಣೆದುರಿಗೆ ಬಂದು ಸುಳಿಯುತ್ತದೆ. ಅದಕ್ಕೆ ಉದಾಹರಣೆ ಅಂದರೆ ಅಲ್ಲಿ ಕುಳಿತಿರ್ತಕ್ಕಂಥ ಆ ಮುದಿಯ
ಹದ್ದಿನ ಮುದಿಯ ಆಗಿರ್ತಕ್ಕಂಥವನು ಸಂಪಾತಿ ಎಲ್ಲಿ ಕುಳಿತಿದ್ದ ಅಂದರೆ ಶಕುನಿಶಿಲೆಯಲ್ಲಿ ಅನ್ನೋ ಒಂದು ಮಾತು ಬಳಸ್ತಾರೆ. ಕುವೆಂಪು ಅವರ ಕಾವ್ಯಲೋಕವನ್ನು ಪ್ರವೇಶಿಸಿದರೆ ಕವಿಶೈಲ, ಉದಯಾದ್ರಿ ಈ ಶಬ್ದಗಳು ಮತ್ತೆ ಮತ್ತೆ ನಮ್ಮ ಎದುರಿಗೆ ಮರುಕಳಿಸ್ತಾ ಇರ್ತವೆ. ಇಲ್ಲಿರ್ತಕ್ಕಂಥ ಈ ಸಂದರ್ಭದಲ್ಲಿ ಆ ಸಂಪಾತಿ ಕುಳಿತಿದ್ದಾನೆ. ಕುಳಿತಿರ್ತಕ್ಕಂಥ ಆ ಬೆಟ್ಟದ ಶಿಖರ ಹೇಗಿದೆ ಅಂತಂದರೆ ರಾವಣನ ಆಯಸ್ಸಿನ ಕೊನೆ ಏನು ಅನ್ನೋದನ್ನು ಸೂಚಿಸೋ ಹಾಗೆ ಆ ಬಂಡೆ ಕಾಣಿಸ್ತಾ ಇತ್ತಂತೆ. ದೇವತೆಗಳೆಲ್ಲರೂ ಕೂಡ ಅಲ್ಲಿ ನೋಡಿದರು. ನೋಡ್ತಾ ಇದ್ದರೆ ಆ ವಿಸ್ತಾರವಾದಂಥ ಬಂಡೆ ಇದೆಯಲ್ಲ, ಅದರ ತುದಿಯಲ್ಲಿ ನಿಂತುಕೊಂಡು ಅವರೆಲ್ಲ ನೋಡ್ತಾ ಇದ್ದಾರೆ. ಎಂದಿಗೆ ಇವನಿಗೆ ಶಾಪ ವಿಮೋಚನೆ ಆಗುತ್ತೋ ನೋಡೋಣ ಅಂತೇಳಿ. ಇತ್ತ ಇವನು ಅಷ್ಟೇನೇ, ತನಗೆ ಶಾಪ ಬಂದು ಒದಗಿದೆ, ಅದರಿಂದ ನಾನು ಎಂದು ವಿಮೋಚನೆಗೊಳ್ತೇನೆ, ಆ ವಿಮೋಚನೆಗೊಳ್ತಕ್ಕಂಥ ಸಂದರ್ಭ ಯಾವುದು, ಸೀತೆ ಇರುವ ದಿಕ್ಕನ್ನು ನಾನು ಶ್ರೀರಾಮ ಪರವಾದವರಿಗೆ ತಿಳಿಸಿದ ತಕ್ಷಣವೇ ನನಗೆ ಶಾಪ ವಿಮೋಚನೆ ಆಗುತ್ತೆ, ಆ ಗಳಿಗೆ ಯಾವಾಗ ಬರುತ್ತೋ ಯಾವಾಗ ಬರುತ್ತೋ ಅಂತ ಹೇಳಿ ಅವನು ಕಾಯ್ತಾ ಇದ್ದಾನೆ. ಇತ್ತ ಕಡೆಯಲ್ಲಿ ಸಂಪಾತಿ ಕಾಯ್ತಾ ಇದ್ದಾನೆ, ಇತ್ತ ಕಡೆಯಲ್ಲಿ ಕಪಿಕುಲ ಹುಡುಕ್ತಾ ಇದೆ. ಒಂದು ಕಡೆ ಕಾಯ್ತಾ ಇದೆ, ಇನ್ನೊಂದು ಕಡೆ ಹುಡುಕ್ತಾ ಇದೆ. ಈ ಕಾಯುವಾಟ ಹುಡುಕುವಾಟ ಈ ಎರಡೂ ಕೂಡ ನಡೆಯತಕ್ಕಂಥ ಈ ಒಂದು ಚಿತ್ರವನ್ನು ನಾವು ನೋಡ್ತಾ ಇದ್ದೇವೆ. ಎಷ್ಟು ರಾತ್ರಿ ಕಳೆದಿರ್ಬೋದು, ಸಂಪಾತಿಯಲ್ಲಿ ಬಂದು ಕೂತಿದ್ದಾನಲ್ಲ, ಎಷ್ಟು ರಾತ್ರಿ ಇರ್ಬೋದು, ವರ್ಷ ಕಳೆದಿದೆ. ಯಾಕೆ ಶಾಪ ವಿಮೋಚನೆ ಅಷ್ಟು ಸುಲಭವಾಗಿ ಆಗ್ತಕ್ಕಂಥದ್ದಲ್ಲ, ತನ್ನ ಪಾಪವೆಲ್ಲ ಪರಿಹಾರ ಆಗಬೇಕು, ಆಗ ಪಶ್ಚಾತ್ತಾಪದ ಅಗ್ನಿಯಲ್ಲಿ ತಾನು ದಗ್ಧನಾಗಿ ಶುದ್ಧನಾಗಬೇಕು, ಆಗ ಮಾತ್ರವೇ ಇದರಿಂದ ಮುಕ್ತಿ. ಆ ಮುಕ್ತಿಗಾಗಿ ಒಂದೇ ಸಮನೆ ಅವನು ಕಾಯ್ತಾ ಇದ್ದಾನೆ. ಆ ಕಾಯ್ತಕ್ಕಂಥ ಸ್ಥಿತಿಯಲ್ಲಿ ಆ ಶಿಖರದ ತುದಿಯಲ್ಲಿ ಆತ ಕುಳಿತಿದ್ದಾನೆ. ಈ ಕಥಾಭಾಗವನ್ನು ಅಷ್ಟೇನೆ ತುಂಬ ವ್ಯತ್ಯಾಸ ಮಾಡಿಕೊಂಡಿದ್ದಾರೆ ಕುವೆಂಪು ಅವರು. ಮೂಲದಲ್ಲಿ ಏನಾಗಿದೆ, ಅವನು ಬಿದ್ದರೂ ಕೂಡ ಅತ್ಯಂತ ಸಶಕ್ತನಾಗಿದ್ದಾನೆ. ಸಶಕ್ತನಾಗಿರ್ತಕ್ಕಂಥ ಸಂಪಾತಿ ತಾನು ಈ ಕಪಿಸೈನ್ಯವೆಲ್ಲ ಬಂದು ಪ್ರಾಯೋಪವೇಶ ಮಾಡೋದಕ್ಕೆ ಅಂತ ಕೂತಿರ್ತಕ್ಕಂಥ ಸಂದರ್ಭದಲ್ಲಿ ತಾನು ಇವರಲ್ಲಿ ನನಗೆ ಆಹಾರ ಸಿಕ್ತು ಅಂತೇಳಿ ತಿನ್ನೋದಕ್ಕೆ ಓಡಿ ಬಂದಂತೆ ವಾಲ್ಮೀಕಿಯಲ್ಲಿ ಬರ್ತದೆ. ಆ ಪ್ರಸಂಗವನ್ನು ಇಲ್ಲಿ ಕುವೆಂಪು ಅವರು ಬದಲಾಯಿಸಿದ್ದಾರೆ. ಅಲ್ಲಿ ಕುಳಿತಿದ್ದಾನೆ ಬೆಟ್ಟದ ತುದಿಯಲ್ಲಿ, ದಣಿವಾಗಿದೆ ಅಷ್ಟೇ ಅಲ್ಲ, ಆಯಾಸ ಆಗಿದೆ ಅಷ್ಟೇ ಅಲ್ಲ, ನೋವಾಗಿದೆ ಅಷ್ಟೇ ಅಲ್ಲ, ಶಾಪ ದಗ್ಧನಾಗಿ ಬೇಯ್ತಾ ಇದ್ದಾನೆ, ಕಾಯ್ತಾ ಇದ್ದಾನೆ. ಈ ಒಂದು ಚಿತ್ರವನ್ನು ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಮುಗಿಯಿತ್ತು ಮೃಗಶಿರಂ ಪೂರೈಸುತ್ತಿದೆ ಪುಷ್ಯಂ ಅದೋ ಮೊಗಂ ದೋರಲಿದೆ ಮಂಜು ಬಿಳಿಯೈ ಕಿಲಿಂದಂಜಿಪ ಕುಳಿರ್ತೋಳ್ಪ ಚಳಿಯ ಮಾಘ ಫಾಲ್ಗುಣ ಸೇವ್ಯ ಶಿಶಿರೇಶ್ವರಂ. ಇತ್ತ ಅವಧಿ ಮುಗಿದತ್ತು ಉಲ್ಲಂಘಮಾಯಿತ್ತು ಮೇಣ್ ಸುಗ್ರೀವನಾಗ್ನಿಯುಂ ಪೊತ್ತ ಪೂಂಕೆಗೆ ಭಂಗಮುಂ ಬಂದತ್ತು ವಿಘ್ನ ಮಾದುದು ರಾಮನುದ್ದಾಮ ಕಾರ್ಯ ಲಗ್ನದ ಯುದ್ಧ ಸಿದ್ಧತೆಗೆ ಚಣಚಣಕ್ಕೆ ಕಾಯುತ್ತೆ ಕುದಿಯುತಿಹುದತ್ತಲ ಕಿಷ್ಕಿಂದೆ ಅಂತಾದೊಡಂ ಏಕೆ ತಳ್ವಿಹುದಿಲ್ಲಿ ಪೇಳ ಕಪೀಶ್ವರ ಬಲಂ ಏಗೈಯುತಿಹರಲ್ಲಿ ಹನುಮಾದಿ ನೀಳ ನಳ ಜಾಂಬವ ಅಂಗದ ಮಹಾಕಲಿಗಳ್ ಆ ನಗ ಮಹೇಂದ್ರನ ಹೆಗಲ ಮಂಚದಲ್ಲಿ ಆಲಿಸೈ ಪೇಳ್ವೆನ್ ಆ ಮಾನನಿಧಿ ವಾನರರಿಗೊದಗಿದ ಸಾಹಸದ ಸಂಕಟದ ಕಥೆಯ ಗೋಳಾಟಮಂ ಹುಡುಕಿದರ್ ನದ ನದಿ ಜಲಗಳಂ ಕಾಸಾರ ಕುಲಗಳಂ ಮೇಣ್ ತಲಾತಲಗಳಂ ಹುಡುಕಿದರ್ ಗಹ್ವರದ ಗುಹೆಗಳಂ ಮೇಣ್ ಭೀಕರಾಭೀಳತಿಮಿರಭೀತಿಯ ಬಿಲಸ್ಥಲಗಳಂ
ಸರ್ವಮಂ ಮರಗಳುಳ್ ಪೊದೆಗಳುಳ್ ಕಲ್ಗಳುಳ್ ಪುಲ್ಗಳುಳ್ ಪಡು ಬೆಳೆದ ಪಳ್ಳದುಳ್ ಪಿಣಿಲಿಡಿದ ಕೊಳ್ಳದುಳ್ ಕೆಸುರುಸುಬು ಕೊರಕಲಿನ ಕಿಬ್ಬಿಯುಳ್ ಮೃಗಶಿರ ಮುಗಿದಿದೆ, ಪುಷ್ಯಮಾಸ ಮುಗಿತಾ ಇದೆ. ಹಾಗೋ ಅಲ್ಲಿ ಆಗಲೇ ಮಂಜು ಬೀಳ್ಕೆಯ ಮಂಜಿನಿಂದ ನಮ್ಮನ್ನು ಹೆದರಿಸ್ತಕ್ಕಂಥ, ನಮ್ಮ ಎಲ್ಲರನ್ನು ಚಳಿ ಚಳಿ ಎಂದು ಚಳಿಗುಟ್ಟಿಸುವಂತಹ ಮಾಘ ಪಾಲ್ಗುಣ ಇವುಗಳಿಂದ ಕೂಡಿದಂಥ ಶಿಶಿರೇಶ್ವರ ಬೀರ್ತಾ ಇದ್ದಾನೆ. ಪ್ರಭುವಾಗಿರ್ತಕ್ಕಂಥ ಸುಗ್ರೀವ ಕೊಟ್ಟಿರ್ತಕ್ಕಂಥ ಅವಧಿ ಮುಗಿದಿದೆ, ಅವನ ಆಜ್ಞೆ ಕೂಡ ಮುಗಿದೋಗಿದೆ. ಏನು ಮಾಡಬೇಕು? ಅವನ ಆಜ್ಞೆ ಮುಗಿದೋಗಿರೋದ್ರಿಂದ ನಿಜವಾಗಿಯೂ ಕೂಡ ರಾಮನ ಉದ್ದಾಮ ಕಾರ್ಯಲಗ್ನದ ಆ ಉದ್ದೇಶ ಏನಿದೆ ಅದು ವಿಫಲವಾದಂತೆ ಆಗ್ತಾ ಇದೆ. ಈ ರೀತಿ ಕಿಷ್ಕಿಂಧೆಯಲ್ಲಿ ಜನ ಒಂದೇ ಸಮನೆ ನೋವುಗೊಳ್ತಾ ಇದ್ದಾರೆ. ಕಪೀಶ್ವರ ಕುಲವೆಲ್ಲವೂ ಕೂಡ ಯೋಚನೆ ಮಾಡ್ತಾ ಇದೆ. ಹನುಮನಂತ ಅವರು, ಅವನ ಜೊತೆಯಲ್ಲಿರ್ತಕ್ಕಂಥವ್ರು ಯಾರು, ಅಂಗದ ಜಾಂಬುವ ಮೊದಲಾದವರು, ಅವರೆಲ್ಲ ಏನಾಗಿದ್ದಾರು, ಏನಾಗಿದೆಯೋ ಅಂತೇಳಿ ಅವರೇನಾಗಿದ್ದಾರೆ, ಹುಡುಕ್ತಾ ಇದ್ದಾರೆ. ಎಲ್ಲಿ ಹುಡುಕ್ತಾ ಇದ್ದಾರೆ? ನದಿಗಳನ್ನು ಹುಡುಕ್ತಾ ಇದ್ದಾರೆ, ನದಗಳನ್ನು ಹುಡುಕ್ತಾ ಇದ್ದಾರೆ, ಕಾಸಾರಗಳನ್ನು ಹುಡುಕ್ತಾ ಇದ್ದಾರೆ, ತಲಾತಲಗಳನ್ನು ಹುಡುಕ್ತಾ ಇದ್ದಾರೆ. ಅತಲ ವಿತಲ ಸುತಲ ತಲಾತಲ ಮಹಾತಲ ರಸಾತಲ ಪಾತಾಳ ಅಂತೇಳಿ ಅವುಗಳನ್ನು ಹುಡುಕಿದ್ದಾರೆ, ಗಹ್ವರಗಳನ್ನು ಹುಡುಕಿದ್ದಾರೆ, ಅತ್ಯಂತ ಕತ್ತಲಿನಿಂದ ಕೂಡಿರ್ತಕ್ಕಂಥ ಗುಹೆಗಳನ್ನು ನೋಡಿದ್ದಾರೆ, ಮತ್ತು ಬಿಲಗಳನ್ನು ನೋಡಿದ್ದಾರೆ, ಹುಡುಕಿದ್ದಾರೆ. ಹತ್ತಿರದ ಜಾಗ ಹುಡುಕಿದ್ದಾರೆ, ದೂರದ ಜಾಗವನ್ನು ಹುಡುಕಿದ್ದಾರೆ, ಗುಟ್ಟಾದ ಪ್ರದೇಶಗಳನ್ನು ಹುಡುಕಿದ್ದಾರೆ, ಕಾಣುವಂಥ ಪ್ರದೇಶಗಳನ್ನು ಹುಡುಕಿದ್ದಾರೆ, ಹುಡುಕಿದ್ದಾರೆ ಹುಡುಕಿದ್ದಾರೆ ಹುಡುಕಿದ್ದಾರೆ. ಮರಗಳನ್ನು, ಗಿಡಗಳನ್ನು, ಪೊದೆಗಳನ್ನು, ಗುಲ್ಮಗಳನ್ನು ಹುಡುಕಿ 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 ದಣಿತಾ ಇದ್ದಾರೆ. ಹುಡುಕಿ ದಣಿದಾಡುವ ಆ ಕ್ರಿಯೆಯನ್ನು ನಾವು ಕವಿ ನಮ್ಮೆದುರಿಗೆ ಕಾಣಿಸ್ತಾ ಇರ್ತಕ್ಕಂಥದ್ದನ್ನು ನೋಡ್ತಾ ಇದ್ದೇವೆ. ಇಂತಿಂತಿಂತುಟಾವಾನರರ್ ಕೊಟ್ಟವಧಿ ಕೊನೆ ಮುಟ್ಟಿ ಬರ್ಪಿನಂ ಅರಸುತಿರೆ ಪುಡುಕುತಿರೆ ಸೋವುತಿರೆ ಸೋಸುತಿರೆ ದಳ ದಳಗಳಾಗಿ ದೆಸೆ ದೆಸೆ ಒಕ್ಕು ಭೋಂಕನೆಯೇ ಗೋಚರಿಸಿತ ಮಹೇಂದ್ರಾದ್ರಿ ದಕ್ಷಿಣ ದಿಶಾ ನೈಶ ನೈರಾಶ್ಯ ಯಮದೇಹ ಗೋಪುರಮೆನಲ್ ಗ್ರಂಥಿತ ಕಳೇ ಬರದ ನೈಲ ವೈಶಾಲ್ಯದಿನ್ ದೃಷ್ಟಿಗೆ ದಿಗಂತ ಮನ್ವಡರ್ಚಿ ಸೇರ್ದತ್ತದ ರಸಾನುವಂ ಸಂಕೇತದಂತೆ ಕಪಿಕೇತನರ ಸೇನಾ ಮುಖಂ ಪೊಳ್ತು ಒಳ್ತಿಂಗುಣಿಸು ನಿದ್ದೆ ಮೀಹಂಗಳಂ ಕಾಣದಲೆದಲೆದಲೆದು ಸೋಲ್ತು ಮಾಸಿದ ಮನದ ಮಾಸಿದ ನನದ ಮಾಸುಡೆಯ ಮಾಸಿದಾಸೆಯ ಸೈನಿಕಂ ವಿಶ್ರಮಿಸಿದತ್ತು ಮೈ ಚಾಚುತ್ತಲ್ಲಲ್ಲಿ ತೃಣದ ತಲ್ಪದ ಗಿರೆಯ ತಳ್ಪಲಿನಂಕ ಪರ್ಯಂಕದಲ್ಲಿ ಮೇಣ್ ದಣಿವಾರೆ ಬಗೆ ತಣಿಯಲೀಂಟಿದರ್ ದೊಣೆ ನೀರ್ಗಳಂ ಜರದ ಜಲಮಂ ಮಿಂದರ್ ಒಗೆದರ್ ಉಡನೂಲ್ಗಳಂ ಕಿಬ್ಬಿ ಬೆಳ್ಳಂಗೆಡೆಯುವರ್ಬಿಯೊಳ್ ಪುತ್ತಿನೊಳಗಿರ್ದ ತುಡುವೆ ಜೇನಂ ಮರದ ಬಿರುಕಿನೊಳಗಣ ನಸರಿ ತುಪ್ಪಮಂ ಬಂಡೆಯಿಂ ಜೋಲ್ವ ಹೆಜ್ಜೇನ್ಗಳಂ ಕಿಳ್ತರ್ ಒಪ್ಪಂ ಮಾಡಿ ಪಣ್ಪಲಂಗಳನ್ ಊಡಿ ಬನದ ಊತಣವನ್ ಉಂಡರ್ ಅನಿಬರುಂ ಹೀಗೆ ಹೀಗೆಯೇ
ಇಷ್ಟಿಷ್ಟೇ ವಾನರಿಗೆ ಕೊಟ್ಟಿದ್ದಂಥ ಅವಧಿ ಕೊನೆ ಮುಟ್ಟಿ ಬರ್ತಾ ಇರಬೇಕಾದ್ರೆ ಹುಡುಕ್ತಾ ಇದ್ದಾರೆ. ಹೇಗೆ ಹುಡುಕ್ತಾ ಇದ್ದಾರೆ? ಹುಡುಕೋದು ಒಂದಿದೆ, ಮತ್ತು ಅನೇಕ ಪದಗಳನ್ನು ತೆಗೆದು ಅದನ್ನು ಬಗೆದು ಒಳಗೇನಾದರೂ ಇದೆಯಾ ಅಂತ ನೋಡೋದೊಂದಿದೆ, ಮತ್ತು ದೂರದಲ್ಲಿ ಹೋಗಿ ಈ ಮರದ ಮಧ್ಯೆ ಇರ್ಬೋದು ಆ ಮರದ ಮಧ್ಯೆ ಇರ್ಬೋದು ಅಂತ ಹುಡುಕ್ತಕ್ಕಂಥದ್ದು ಇದೆ. ತಂಡ ತಂಡವಾಗಿ ಒಬ್ಬೊಬ್ಬರು ಒಂದೊಂದು ಕಡೆ ಹೋಗಿದ್ದಾರೆ. ನೀನು ಎಡಗಡೆ ಹೋಗು, ನಾನು ಬಲಗಡೆ ಬರ್ತೀನಿ, ಅವನು ಹಿಂದ್ಗಡೆ ಬರಲಿ, ಇವನು ಮುಂದ್ಗಡೆ ಹೋಗಲಿ ಅಂತೇಳಿ ಒಂದೊಂದು ತಂಡವೂ ಕೂಡ ಬೇರೆ 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 ಬೇರೆಯಾಗಿ ಹೋಗ್ತಾ ಇದೆ. ಹೋಗ್ತಾ ಇದ್ದರೆ ಅಲ್ಲಿ ಮಹೇಂದ್ರಾಚಲ ತನಗೆ ಕಣ್ಣ ಕಾಣಿಕೆ ಕಾಣಿಸಿಕೊಳ್ತು. ಅದರ ದಕ್ಷಿಣ ದಿಶೆಯ ನೈತ್ಯ ನೈರಾಶ್ಯ ಯಮದೇಹ ಗೋಪುರವೇನಲ್ಲ ಅನ್ನುವ ಹಾಗೆ ಒಂದು ದೂರದಲ್ಲಿ ಆ ಬೆಟ್ಟ ಇದ್ದದ್ದನ್ನು ನಾವು ನೋಡ್ತೇವೆ. ಅದರ ತಪ್ಪಲನ್ನು ಸೇರಿದರು. ತಾವೆಲ್ಲರೂ ಸಂಕೇತ ಮಾಡಿಕೊಂಡಿದ್ದಂತೆ, ಗುರುತು ಮಾಡಿಕೊಂಡಿದ್ದಂತೆ ತಪ್ಪಲಿನ ಪ್ರದೇಶದಲ್ಲಿ ಹೋಗಿ ಕಪಿಕೇತಂದ್ರ ಸೇನಾ ಮುಖವೆಲ್ಲವೂ ಕೂಡ ಕುಳಿತುಕೊಳ್ತು. ಏನಕ್ಕೂ ಹೊತ್ತು ಹೊತ್ತಿಗೆ ಊಟ ಇಲ್ಲ, ಹೊತ್ತೊತ್ತಿಗೆ ನಿದ್ದೆ ಇಲ್ಲ, ಹೊತ್ತೊತ್ತಿಗೆ ಸ್ನಾನ ಇಲ್ಲ, ಏನೂ ಇಲ್ಲ. ಒಂದೇ ಸಮನೆ ಅಲೀತಾ ಇದ್ದಾರೆ. ಅವರ ಮುಖ ಮಾಸು ಹೋಗಿದೆ, ಬಟ್ಟೆ ಮಾಸು ಹೋಗಿದೆ, ಕೈಕಾಲುಗಳೆಲ್ಲ ದಣಿದು ಹೋಗಿವೆ. ಇಂಥ ದಣಿದ ಸ್ಥಿತಿಯಲ್ಲಿಯೂ ಕೂಡ ಅವರು ಹೋಗ್ತಾ ಬಂದರೆ ಅಲ್ಲಿ ಇರತಕ್ಕಂಥ ಹಸಿರು ಹುಲ್ಲಿನ ಪಕ್ಕದಲ್ಲಿ ನೋಡ್ತಾರೆ, ಸ್ವಲ್ಪ ಮಟ್ಟಿಗೆ ದಣಿವಾರಿಸಿಕೊಳ್ಳೋದಕ್ಕೆ ನೀರು ಸಿಕ್ತು. ಅಯ್ಯೋ ನೀರು ಸಿಕ್ತು ಅಂತಂದರು. ಏನು ತೃಪ್ತಿಯಾಗುವ ಹಾಗೆ ನೀರು ಕುಡಿದ್ರು. ಮತ್ತೆ ದೊಣೆಯಲ್ಲಿ ಬರ್ತಕ್ಕಂಥ ನೀರಿದೆಯಲ್ಲ ಅದನ್ನು ಕುಡಿದ್ರು. ಮತ್ತೆ ಬೆಟ್ಟದಿಂದ ಇಳಿದು ಬರ್ತಕ್ಕಂಥ ಜರಗಳಿವೆಯಲ್ಲ ಅದರ ನೀರನ್ನು ಕುಡಿದ್ರು. ಆಗಲೇ ನೋಡಿದರು, ಓ ಒಂದಿಷ್ಟು ನಮ್ಮ ದಣಿವನ್ನು ಆರಿಸ್ಕೊಳ್ಳೋಣ ಅಂತ ಹೇಳಿ ತಮ್ಮ ಬಟ್ಟೆಯನ್ನೆಲ್ಲ ಒಗೆದುಕೊಂಡ್ರು. ಆ ಬಟ್ಟೆಯನ್ನು ಒಗೆದುಕೊಳ್ತಾ ಹಾಗೇನೆ ಅವರು ನೋಡಿದರು, ಹುತ್ತದೊಳಗೆ ತುರುಬೆ ಜೇನಿತ್ತು. ಜೇನುಗಳು ಮಲೆನಾಡಿನ ಅನುಭವ ಇರತಕ್ಕಂಥ ಕುವೆಂಪು ಅವರು ಮತ್ತೆ ಹೇಳ್ತಾ ಇದ್ದಾರೆ. ಹುತ್ತಿನ ಒಳಗಿರ್ತಕ್ಕಂಥ ತುಡುವೆ ಜೇನು, ಮರದ ಬಿರುಕಿನಲ್ಲಿ ಬರ್ತಕ್ಕಂಥ ನಸರಿ ಜೇನು ಅತ್ಯಂತ ರುಚಿಕರವಾದಂಥ ಜೇನು. ಜೇನುತುಪ್ಪ ಅಂದರೆ ನಸರಿ ಜೇನು ಅತ್ಯಂತ ಶ್ರೇಷ್ಠವಾದಂಥ ತುಪ್ಪ. ಮತ್ತು ಬಂಡೆಗಳ ಮೇಲೆ ಒಂದೊಂದು ಬಂಡೆ ತುದಿಯಲ್ಲೂ ಕೂಡ ಸಣ್ಣ ಸಣ್ಣ ಗೊಂಚಲುಗಳಾಗಿ ಆ ಜೇನು ತುಂಬಿರ್ತದೆ, ದೊಡ್ಡ ಜೇನು. ಅದನ್ನು ತೆಗೆದುಕೊಂಡ್ರು. ಅವೆಲ್ಲವನ್ನು ತೆಗೆದುಕೊಂಡು ಒಂದು ಕಡೆ ಸೇರಿಸಿ ಹಣ್ಣುಗಳನ್ನು ಸೇರಿಸಿ ಸೊಗಸಾಗಿ ಹಣ್ಣುಗಳ ರಸಾಯನವನ್ನು ಮಾಡಿಕೊಂಡು ನಿಧಾನವಾಗಿ ಉಂಡರು. ಒಂದು ರೀತಿಯಲ್ಲಿ ಇಷ್ಟೆಲ್ಲ ಹುಡುಕಿದ ಮೇಲೆ ಓಹೋ ಒಂದಿಷ್ಟು ವಿಶ್ರಾಂತಿ ಸಿಕ್ತು ಅಂತ ಹೇಳಿ ತೃಪ್ತಿಯಿಂದ ಊಟ ಮಾಡಿ ಒಂದು ಕ್ಷಣ ತಾವು ಬಂದಿರತಕ್ಕಂಥ ಉದ್ದೇಶವನ್ನು ಪಕ್ಕಕ್ಕಿಟ್ಟು ವಿಶ್ರಾಂತಿಯನ್ನು ಅವರು ಪಡೆದರು. ಮೇಲೆ ಸಭೆ ನೆರೆದುದು ಅಂಗದನ ಯುವರಾಜ ವಾಲಿಯ ಕುಮಾರನ ಅಧ್ಯಕ್ಷತೆಗೆ ಕೈ ಮುಗಿಯೇ ಸೇನಾ ಸಮಷ್ಟಿ ಮುಖ್ಯಂಗೆ ಅದೋ ಗ್ರಾವದ ಅಗ್ರಾಸನವನಿತ್ತು ಒಂದ್ ಎತ್ತರದಿ ಬಂಡೆ ಸಚಿವ ಸಮಿತಿಗೆ ಗೌರವಕ್ಕೆ ತಕ್ಕಂತೆ ಇರ್ಕೆಲದ ಉಪಲವೇದಿ ಮಿಕ್ಕವರಿಗವರ ಹಕ್ಕು ಕಲ್ಲೋ ಕೊಂಬೆಯೋ ಹುಲ್ಲೋ ನೆಲೆ ಸಿಕ್ಕಿದಲ್ಲಾಯಿತು ನೆರೆಯುತ್ತಿರೆ ಪರಿಷತ್ತು. ಆ ಕಪಿ ಸೈನ್ಯದಲ್ಲಿಯೇ ಒಂದು ವ್ಯವಸ್ಥೆ ಇದೆ. ಎಷ್ಟೋ ಶ್ರೇಷ್ಠವಾದಂಥ ವ್ಯವಸ್ಥೆ ಅಂತಂದರೆ, ಯುವರಾಜನಾಗಿರ್ತಕ್ಕಂಥ ವಾಲಿಯ ಕುಮಾರ ಅವನು ಅಲ್ಲಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾನೆ, ಸೇನೆಯ ಅಧ್ಯಕ್ಷತೆಯನ್ನು. ಅವನು ಎತ್ತರದ ಬಂಡೆಯ ಮೇಲೆ ಹೋಗಿ ಕುಳಿತುಕೊಂಡಿದ್ದಾನೆ. ಅವನಿಗೆ ಎತ್ತರದ ಬಂಡೆಯನ್ನು ಜಾಗಕ್ಕೆ ಬಿಟ್ಟಿದ್ದಾರೆ. ಮತ್ತು ಸಚಿವ ಸಮಿತಿಗೆ ಅವನಿಗೆ ಉಪದೇಶ ಮಾಡತಕ್ಕಂಥ ಸಚಿವರಿದ್ದಾರಲ್ಲ, ಆಂಜನೇಯ ಮೊದಲಾದವರು, ಅವರೆಲ್ಲರೂ ಒಂದು ಕಡೆಯಲ್ಲಿ ಕುಳಿತಿದ್ದಾರೆ. ಮಿಕ್ಕ ಕಪಿ ಸೈನ್ಯದ ಸೈನ್ಯ ಎಲ್ಲ ಇದೆ. ಕೆಲವರು ಕೊಂಬೆ ಮೇಲೆ ಕೂತಿದ್ದಾರೆ, ಕೆಲವರು ಕೆಳಗೆ ಕೂತಿದ್ದಾರೆ. ಅವರವರಿಗೆ ಉಚಿತವಾದಂಥ ಜಾಗವನ್ನೆಲ್ಲ ನೋಡಿಕೊಂಡು ಕೂತಿದ್ದಾರೆ. ಕಲ್ಲು ಸಿಕ್ಕರೆ ಕಲ್ಲಿನ ಮೇಲೆ ಕೂತಿದ್ದಾರೆ, ಹುಲ್ಲಿನ ಹಾಸು ಸಿಕ್ಕಿದರೆ ಅದರ ಮೇಲೆ ಕೂತ್ಕೊಂಡಿದ್ದಾರೆ. ಎಲ್ಲೋ ಒಂದು ಕಡೆ ನೆಲೆ ಸಿಕ್ಕಿತು, ಅಲ್ಲಲ್ಲೇ ಕೂತಿದ್ದಾರೆ. ಮೇಲ್ಗಡೆಯಲ್ಲಿ ಅಧ್ಯಕ್ಷನಾಗಿ ವಾಲಿಯ ಕುಮಾರ ತಾನು ಕುಳಿತಿದ್ದಾನೆ. ಈಗ
ಅವನಿಂದ ನಿಧಾನವಾಗಿ ತನ್ನ ಅನುಭವದ ಒಕ್ಕಣೆ ಈಚೆಗೆ ಬರೋದನ್ನ ನಾವು ಗಮನಿಸ್ತೇವೆ. ಪೊಣ್ಮಿದ ತಂಗದ ಕುಮಾರನ ತರುಣವಾಣಿ ಕೋಳ್ಮಿಗಗಳೂಳ್ಗಳಂ ನಿಲಿಸಿ ಭಯವಿಸ್ಮಿತಾನಿಶಿ ಗೌರವ ಚಕಿತ ಮೌನದಿಂದ ಲಿಪಂತೆ ಕಪಿಕುಲ ಬಲಿಷ್ಠರಿಗೆ ವಾನರ ಶ್ರೇಷ್ಠರಿಗೆ ರಾಜೇಂದ್ರ ಸುಗ್ರೀವನ ಅಗ್ನಾಶಿರತ್ರರಿಗೆ ಮೇಣೆನ್ನ ಕೆಳೆಯರಿಗೆ ನನ್ನದಿದೋ ಭಿನ್ನಪಂ ದೊರೆಯಾಣೆಯಂ ಪೊತ್ತು ತೆಂಕಳಿಲೆಯಲ್ಲ ಮಂ ತೊಳಲಿ ರಾಮ ಪತ್ನಿಯ ನರಸಿ ನೀ ಮನಿ ಬರುಂ ಬಳಲಿದಿರಿ ಪಸಿವು ನೀರಡಿಕೆಯಂ ನೋವು ಸಾವಂ ಕಂಡುಂಡು ದಣಿದುರೋಸಿದಿರಿ ನಿತ್ಯಮಾಶಿಷ್ಟರೆಂ ನಾಂ ಯೋದ್ಧರೆಂಬುದಂ ಮರೆಯದಿರ್ಯಂ ಓ ಶಿಷ್ಟನಿಷ್ಠೆಯ ಮಹಾಮತಿಯ ಸಂತತಿಗಳಿರ ತಾಳ್ಮೆಯಿಂದಾಲಿಸಿಂ ಮಿತ ಮೊರೆವನ್ನನಿತುಮಂ ತಾಮುಂತೆಯೇ ತಮ್ಮ ಕಥೆಯನ್ ಅತಿ ಕಲ್ಪನೆಯ ತ್ವರೆ ದೊರೆವುದೊಂದು ಭಿನ್ನವಿಸುವೆ ಶ್ರೇಷ್ಠನಾಗಿರ್ತಕ್ಕಂಥ ವಾಲಿತನೆಯ ಮಾತನಾಡೋದಕ್ಕೆ ಆರಂಭ ಮಾಡಿದ್ದಾನೆ. ಕಾಡಿನ ಮೃಗಗಳು ತಮ್ಮ ಗರ್ಜನೆಯನ್ನೆಲ್ಲ ನಿಲ್ಲಿಸಿ ಭಯದಿಂದಲೂ ವಿಸ್ಮಯದಿಂದಲೂ ಗೌರವದಿಂದಲೂ ಕೂಡ ತಾವು ಕೂತುಕೊಂಡು ಒಂದೇ ಸಮನೆ ಕೇಳ್ತಾ ಇವೆ. ಅಂದರೆ ಅವನ ದನಿಯಲ್ಲಿ ಅಂಥ ಒಂದು ಪ್ರಭುತ್ವ ಅನ್ನೋದು ಇತ್ತು. ಅವನು ಹೇಳ್ತಾನೆ, ಕಪಿಕುಲ ವರಿಷ್ಠರಿಗೆ, ನಮ್ಮ ಕುಲದಲ್ಲಿ ಬರ್ತಕ್ಕಂಥ ಶ್ರೇಷ್ಠರು ನೀವು, ವಾನರ ಶ್ರೇಷ್ಠರು ನೀವು, ರಾಜೇಂದ್ರನಾಗಿರ್ತಕ್ಕಂಥ ಸುಗ್ರೀವನ ಆಜ್ಞೆಯ ಆ ಕವಚವನ್ನು ತೊಟ್ಟುಕೊಂಡಿರ್ತಕ್ಕಂಥವರು ನೀವು, ಮತ್ತು ನನ್ನ ಗೆಳೆಯರು ನೀವು, ಇಷ್ಟೆಲ್ಲ ಆಗಿರ್ತಕ್ಕಂಥವ್ರು ಯಾರು? ಅಂಗದ ಕುಮಾರನ ಈ ಮಾತನ್ನು ಕೇಳಿ ನೀವು ನನ್ನ ಗೆಳೆಯರು ಅಂತಾನೆ. ತಾನು ಪ್ರಭುವಾಗಿದ್ದಾನೆ, ಆದರೆ ಮಿಕ್ಕವರನ್ನು ತನ್ನ ಗೆಳೆಯರು ಅಂತೇಳಿ ಭಾವಿಸ್ತಾ ಇದ್ದಾನೆ. ಈಗೋಳಿ ನನ್ನ ಒಂದು ಭಿನ್ನಪವನ್ನು ನಿಮ್ಮ ಎದುರಿಗೆ ನಾನು ಇಡ್ತಾ ಇದ್ದೇನೆ. ನೀವೆಲ್ಲರೂ ಕೂಡ ವಾನರರಲ್ಲಿ ಬಲಿಷ್ಠರಾಗಿರ್ತಕ್ಕಂಥವ್ರು, ನಾವೆಲ್ಲರೂ ಕೂಡ ಕಪಿಕುಲದಲ್ಲಿ ಅತ್ಯಂತ ದೃಢವಾದ ಶಕ್ತಿಯನ್ನು ಪಡೆದಿರ್ತಕ್ಕಂಥವ್ರು. ಅಷ್ಟೇ ಅಲ್ಲ, ನಾವೆಲ್ಲರೂ ಕೂಡ ಆ ಮಹಾನುಭಾವನ ಶಿಷ್ಯರಾಗಿ ಇರ್ತಕ್ಕಂಥವ್ರು. ನಾವಿಷ್ಟೆಲ್ಲ ಆದರೂ ಕೂಡ ಯೋಧರು ಅನ್ನೋದನ್ನು ನಾವ್ಯಾರೂ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಶಿಷ್ಯ ನಿಷ್ಠೆಯಿಂದ ನಾವು ಕುಳಿತುಕೊಂಡು ಇಲ್ಲಿ ಬಂದಿದ್ದೇವೆ. ಒಂದು ಮಾತು ನಿಜ, ನಮ್ಮ ಅವಧಿ ಮುಗಿದಿದೆ. ನಮ್ಮ ಅವಧಿಯನ್ನು ದಾಟಿಯೋ ದಾಟಿದ್ದೇವೆ. ರಾಜಾಜ್ಞೆ ಕೊಟ್ಟಂಥ ಕಾಲವೂ ಕೂಡ ತಾನು ಮುಂದಾಗಿದೆ. ಆದರೆ ಒಂದು ವಿಚಾರ, ನೀವು ಹುಡುಕಾಡಿದ್ರಲ್ಲ, ಸುಮ್ಮನೆ ಹುಡುಕಾಡಿದ್ರೆ ನೀವು ಎಷ್ಟು ಶ್ರಮ ಪಟ್ಟಿದ್ದೀರಿ? ನೀವು ಪಟ್ಟಿರ್ತಕ್ಕಂಥ ಶ್ರಮವನ್ನು ವಿಸ್ತಾರ ಮಾಡಬೇಡಿ. ಸಂಗ್ರಹವಾಗಿ ಇಷ್ಟೆಲ್ಲ ಜನ ಇದ್ದೀರಿ, ಒಬ್ಬೊಬ್ಬರು ಒಂದೊಂದು ಗಂಟೆ ಹೇಳಿದರೆ ಒಂದು ವರ್ಷ ಬೇಕಾಗ್ಬೋದು. ಸಂಕ್ಷೇಪವಾಗಿ ಎಷ್ಟು ಸಾಧ್ಯ ಅಷ್ಟನ್ನು ದಯವಿಟ್ಟು ನಿಮ್ಮ ಅನುಭವವನ್ನು ಹೇಳಿ, ನಾವೆಲ್ಲರೂ ಕೂಡ ನಮ್ಮೆಲ್ಲರ ಅನುಭವವನ್ನು ಹಂಚಿಕೊಂಡು ಅನುಭವದ ಹಂಚಿಕೆಯಲ್ಲಿ ನಾವು ಒಂದು ರೀತಿಯ ನೆಮ್ಮದಿಯನ್ನು ಸಂತೋಷವನ್ನು ಪಡೆಯೋಣ ಅಂತ ಹೇಳಿ ತನ್ನ ತಂಡಕ್ಕೆ ತಾವು ಕೇಳ್ಕೊಳ್ತಾ ಇದ್ದಾರೆ. ಅನ್ನೆಗಂ ಮತ್ತಂ ಎಳ್ಚರಿಸಿತ ಕೊರಳ್ ಇರುಳ ನಿದ್ದೆಯಂ ಮುಂದೆ ಭೀಷಣಂ ಎಸದುದಿನ್ನೊಂದು ಕಾನನಂ ಭೀಮ ಘೋರಂ ಪೊಕ್ಕು ಪಳುದಟ್ಟಮಂ ಪುಡುಕಿ ಕುತ್ತುರ್ಗಳಂ ಸೋಸಿದಿರೇ ಕಂಡುದೊಂದೆಲ್ವುರಾಸಿ ಕಂಡ ಮಹಾಕಂಕಾಲ ಧವಳಮಂ ಪರ್ವತೋಪಮತಿ ಮಿಂಗಿಲದಸ್ತಿ ಪಂಜರದ ದೀರ್ಘೋನ್ನತಾಯ ತದ ಕುಣಪಾವಶೇಷಮಂ ಶಂಕಿಸಿತು ಸೇನೆ ರಾವಣಪುರದ್ವಾರಕ್ಕೆ
ತೂಗಿರ್ದ ತೋರಣಂ ಅದೆಂದು ನುಗ್ಗಿತು ಮುಂದೆ ನುಗ್ಗಿತು ಮುಂದೆ ಜಗಜಟ್ಟಿಗಳ ದಳಂ ನನ್ನ ಹೆಜ್ಜೆಯ ಹಿಂದೆ ಹಿಂದೆ ಕಡಲಿನ ಜಂತು ಬಂತಿಳಗದೆಂತು ಇದೇ ಸಾಗರಂ ಮದೂರದುಳ್ ಕೈಸಾರ್ದುದಾಲಂಕೆ ಸಿಕ್ಕಿದಳ್ ಸೀತೆ ರಕ್ಕಸರೊಡೆಯ ನಂ ಕೊಂದೆ ಪೊಕ್ಕಪೆವು ಕಿಷ್ಕಿಂದೆಯಂ ಗೆಲ್ಗೆ ಸುಗ್ರೀವ ರಾಜಾಜ್ಞೆ ಎಂದು ಉಕ್ಕು ಉರ್ಕಿನಂ ನುಗ್ಗುತ್ತಿರೆ ತೋರ್ದ ನೊರ್ವನ್ ವಿಕೃತ ರೂಪದ ಜಟಾಶ್ಮಶ್ರು ಜಟಿಲಾನನಂ ವೈರಿ ಮುಕ್ಕಿತು ವಿಕಾರಕ್ಕೆ ಪೇಸಿ ದೈತ್ಯಂಗೆತ್ತು ಗುರ್ದಿದೆದೆನವನ ನೆತ್ತಿಯಂ ಪಿಸುಳ್ವಂತೆ ಅಯ್ಯೋ ಏನನ್ನೆಯಂ ಸಾವ ಮುಂತನ್ನ ಪೆಸರಾ ವೈರಂ ಮುಕ್ಕಿತು ವಿಕಾರಕ್ಕೆ ಪೇಸಿ ದೈತ್ಯಂಗೆತ್ತು ಗುರ್ದಿದೆದೆನವನ ನೆತ್ತಿಯಂ ಪಿಸುಳ್ವಂತೆ ಅಯ್ಯೋ ಏನನ್ನೆಯಂ ಸಾವಮುನ್ ತನ್ನ ಪೆಸರಂ ಪೇಳ್ದನ ಋಷಿ ನಿಶಾಕರಂ ಗುರುವಂತವನ್ ಸಂಪಾತಿ ಖಗವರೇಣ್ಯಂಗೆ ಶಪಿಸಲಿರ್ದಾತನನ್ ಎನ್ನುದ್ದೇಶ ಮಮ್ಮತ್ತೆ ನಾಂ ಶಿರದೊಳಾಂತ ಗುರುಕೃತಿ ಮಹತ್ವವನ್ನರಿತು ಕೃಪೆಯುಳ್ ಉಪಸಂಹರಿಸಿದನು ಶಾಪಮಂ ಪದಕ್ಕೆ ಮುಡಿಚಾಚಿದೆನ್ನನು ಮನ್ನಿಸಿದನ್ ಆದೊಡಂ ಮುನ್ನಿನೋಲಿರದೆ ಇನ್ನೆನಗೆ ಪಿತೃವತುಲ ಶಕ್ತಿ ಮತ್ತೊಂದನರುಹಿದನ್ ತನ್ನ ಶಿಷ್ಯನ ಶಾಪ ವಿಮೋಚನೆಗೆ ನೆರವಾಗಿ ನಾಂ ಪಡೆವುದಾತನಿಂ ರಾಮ ಕಾರ್ಯಕ್ಕೆ ನೆರವನೆಂದು. ಇದು ಒಂದು ಕಪಿಸೈನ್ಯ ಕಂಡಂಥ ಮೊದಲನೇ ಘಟನೆ. ಇದ್ದಕ್ಕಿದ್ದಂತೆ ಆ ಇರುಳಿನ ನಿದ್ದೆಯನ್ನು ಕೆಡಿಸಿ ನಮ್ಮನ್ನು ಎಚ್ಚರಿಸ್ತು. ಮುಂದಗಡೆಯಲ್ಲಿ ಇನ್ನೊಂದು ಭೀಕರವಾದಂಥ ಅರಣ್ಯ ಇತ್ತು. ಆ ಅರಣ್ಯ ಎಂಥದ್ದು? ಭೀಮಗೋಪುರ, ಭೀಮಗೌರವಾದದ್ದು, ಅತ್ಯಂತ ಭಯಾನಕವಾಗಿರ್ತಕ್ಕಂಥದ್ದು. ಎಲ್ಲಿ ನೋಡಿದರೂ ಕೂಡ ಪಳು ಕಾಡು, ದಟ್ಟವಾಗಿರ್ತಕ್ಕಂಥ ಕಾಡು. ಆ ಕಾಡಿನಲ್ಲಿ ಒಂದೇ ಸಮನೆ ಹುಡುಕ್ತಾ 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 ಹೋದರೆ ಎಲುಬುಗಳ ಒಂದು ದೊಡ್ಡ ರಾಶಿಯೇ ಕಾಣಿಸ್ತು. ಅದ್ಯಾವುದು ಎಲುಬುಗಳ ರಾಶಿ ಅಂತಂದರೆ ಅದು ಮಹಾಕಂಕಾಲ ಧವಳಮಂ. ಅದು ಬೆಳ್ಳಗಾಗಿದೆ ಮತ್ತು ಅಸ್ಥಿಪಂಜರದಿಂದ ಕೂಡಿರತಕ್ಕಂಥದ್ದು. ಇಷ್ಟೊಂದು ಪರ್ವತೋಪಮವಾಗಿರ್ತಕ್ಕಂಥ ತಿಮಿಂಗಿಲದ ಅಸ್ಥಿಪಂಜರ ಇಷ್ಟು ದೀರ್ಘವಾಗಿರ್ತಕ್ಕಂಥದ್ದು, ಇಷ್ಟು ಉನ್ನತವಾಗಿರ್ತಕ್ಕಂಥದ್ದು, ಇಷ್ಟು ವಿಸ್ತಾರವಾಗಿರ್ತಕ್ಕಂಥದ್ದು, ಇದು ಎಲ್ಲಿಂದ ಬಂತು? ಕಡಲಿಗೆ ಸಮೀಪದಲ್ಲಿದೆ, ಕಡಲಲ್ಲ ಇದು. ಕಡಲಲ್ಲಿ ಇರತಕ್ಕಂಥ ಈ ತಿಮಿಂಗಿಲದ ಈ ಒಂದು ಈ ಅಸ್ಥಿಪಂಜರ ಬಿಳಿಸಿಕೊಂಡು ಹೋಗಿದೆಯಲ್ಲ, ಇದು ಎಲ್ಲಿಂದ ಬಂತು? ಇದ್ದಕ್ಕಿದ್ದಂತೆ ಬಹುಶಃ ಇದು ರಾಕ್ಷಸನಾಗಿರ್ತಕ್ಕಂಥ ಆ ರಾವಣನ ಪಟ್ಟಣಕ್ಕೆ ಬಾಗಿಲಿನ ಪಟ್ಟಣದ ಬಾಗಿಲಿನಲ್ಲಿರ್ತಕ್ಕಂಥ ಒಂದು ತೋರಣ ಇದ್ದರೂ ಇರಬಹುದು ಅಂತ ಅನ್ನಿಸ್ತು. ಅಷ್ಟೇ ಅಲ್ಲ, ಹಾಗಿದ್ದ ಮೇಲೆ ರಾವಣ ನಮಗೆ ಸಿಕ್ಕದ, ನಮಗೆ ಲಂಕೆ ಕೂಡ ಸಿಕ್ತು, ಹಾಗಿದ್ದ ಮೇಲೆ ಸೀತೆ ಕೂಡ ನಮಗೆ ಸಿಕ್ಕಿತ್ತು ಅನ್ನೋ ಉತ್ಸಾಹ ಬಂತು. ಆ ಉತ್ಸಾಹದಿಂದ ಸುಮ್ಮನೆ ನುಗ್ಗಿ 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 ಮುಂದಕ್ಕೆ ಹೋಗ್ತಾ ಇರಬೇಕಾದ್ರೆ ಸುಗ್ರೀವನು ಕೂಡ ತಾನು ಗೆಲ್ತಾನೆ ಅಂತೇಳಿ ಅಂದುಕೊಂಡು ಬರ್ತಾ ಇದ್ರೆ ಎದುರುಗಡಿಯಲ್ಲಿ ಒಬ್ಬ ಬಿಳೀ ಗಡ್ಡ, ಬಿಳೀ ಮೀಸೆ ಮತ್ತು ಮುದಿ ಮುದಿಯಾಗಿರ್ತಕ್ಕಂಥ ಒಬ್ಬ ಋಷಿ ಕಂಡ. ಅವನನ್ನು ನಾವು ರಾಕ್ಷಸ ಅಂತ ತಿಳ್ಕೊಂಡು ಹೋದವರೇ, ಓಹೋ ಇವನು ಬಹುಶಃ ರಾವಣನ ಕಡೆಯ ಒಬ್ಬ ಸೈನಿಕ ಇರ್ಬೋದು, ಗೂಢಾಚಾರ ಇದ್ದರೂ ಇರ್ಬೋದು ಅಂತೇಳಿ ಅವನ ನೆತ್ತಿ ಹೊಡೆದು ಹೋಗಿ ಮಿದುಳೆಲ್ಲ ಈಚೆಗೆ ಬರುವ ಹಾಗೆ ಒಂದೇ ಒಂದು ಏಟನ್ನು ಕೊಟ್ಟೆವು. ಕೊಡ್ತಿದ್ದಂತೆ ಅವರು ಹೇಳಿದರು, ಅಯ್ಯ ಮಹಾರಾಯ, ನನ್ನನ್ನು ಯಾರು ಅಂತ ತಿಳ್ಕೊಂಡಿದ್ದೀಯ? ನಾನೊಬ್ಬ ಋಷಿ ಕಣಯ್ಯ, ನಾನು ಇಲ್ಲಿ ಯಾತಕ್ಕೆ ಬಂದಿದ್ದೇನೆ ಅನ್ನೋದು ನಿನಗೆ ಗೊತ್ತಿಲ್ಲ. ನಾನು ಆ ಸಂಪಾತಿ ಇದ್ದಾನಲ್ಲ ಮತ್ತು ಜಟಾಯುವನ್ನು ನೀವು ಕೇಳಿದ್ರಲ್ಲ, ಅವರ ಗುರುವಾಗಿರ್ತಕ್ಕಂಥ ಅವನು, ನಾನಿಲ್ಲಿದ್ದೇನೆ,
ನೀವು ತಿಳ್ಕೊಳ್ಳಿ, ನನಗೆ ಹೊಡೆಯೋದ್ರ ಬದಲು ನೀವು ತಿಳ್ಕೊಳ್ಬೇಕಾದ್ದೊಂದಿದೆ. ಏನು ಅಂತಂದರೆ, ನೀವು ನನ್ನನ್ನು ಕೆಣಕಿ ಶಾಪಕ್ಕೆ ಗುರಿಯಾಗಲಾರ್ರಿ ನೀವು. ಯಾಕೆಂದರೆ ನಿಮ್ಮನ್ನು ನೋಡಿದರೆ ನೀವೆಲ್ಲರೂ ಕೂಡ ಉದಾತ್ತವಾದಂಥ ಧ್ಯೇಯದಿಂದ ಬಂದವರಂತೆ ಕಾಣ್ತಾ ಇದ್ದೀರಿ. ನಿಮ್ಮ ಸೀತೆಯನ್ನು ಕಾಣುವುದಕ್ಕೆ ಬೇಕಾದಂಥ ದಾರಿಯನ್ನು ತೋರಿಸ್ತಕ್ಕಂಥ ಆ ಸಂಪಾತಿ ನಿಮಗೆ ಮಾರ್ಗದರ್ಶಕನಾಗ್ತಾನೆ ಅನ್ನೋದನ್ನು ನಾವು ತಿಳಿಸ್ತಾ ಇದ್ದೇವೆ. ಥಟ್ಟನೆ ಕಪಿ ಸೈನ್ಯಕ್ಕೆ ಅನ್ನಿಸ್ತು, ಋಷಿಯನ್ನು ನಾವು ಹೀಗೆ ದಂಡಿಸಿದ್ವಲ್ಲ, ಅವನು ನನ್ನನ್ನು ಏನಾದರೂ ಶಾಪಕ್ಕೆ ಗುರಿ ಮಾಡಿದರೆ ನಮ್ಮ ಗತಿ ಏನಾಗ್ತಾ ಇತ್ತು ಅಂತೇಳಂದು ಭೀತಿಗೆ ಒಳಗಾದರು. ಆದರೆ ಅಂಥ ಶಾಪಕ್ಕೆ ನೀವು ಗುರಿಯಾಗೋದಿಲ್ಲ, ನೀವು ವಿನಮ್ರಾಗಿರ್ತಕ್ಕಂಥವ್ರು, ನಿಮಗೆ ಶುಭವಾಗ್ತಕ್ಕದ್ದಿದೆ ಅಂತ ಹೇಳಿ ಆ ಋಷಿ ಹೇಳಿದ. ಈ ಪ್ರಸಂಗವನ್ನು ಇಲ್ಲಿ ನಾವು ನೋಡುತ್ತೇವೆ. ಈ ಪ್ರಸಂಗಕ್ಕೆ ಇನ್ನೊಂದು ಕಥೆಯನ್ನು ಕುವೆಂಪು ಅವರು ಜೋಡಿಸ್ತಾರೆ, ಅದನ್ನು ಮುಂದೆ ನಾವು ನೋಡಿಕೊಳ್ಳೋಣ. ನಿಂತುದಾವಾಲಿಯ ಸುತನ ಕೊರಳ ತರುಣ ತೂರ್ಯಂ ನೆರವಿ ನೀರವಂ ನೋಡುತ್ತಿರಲುತ್ಕಂಠೆಯಿಂ ಮರಳಿ ಮೇಲೆಳ್ದನ್ ಒರ್ವನ್ ಆ ಮರ್ಬಿನುಳ್ ಅದಾರೆಂದು ತವಕಿಸುತ್ತಿರ ಸೇನೆಯೇ ಕಂಠಗಂಟಾರವಂ ಪೊಣ್ಮಿದುದು ತವಕಂ ತವಿದು ತುಳಿಲ್ಗೈವೋಲ್ ತುಂಬಿದ ಸಭಾ ಸಂಭ್ರಮಂ ವಾಚಿಸಿದನ್ ಇಂತು ಸೇನಾನಿ ನೀಲನ್ ಅಗ್ನಿಯ ಕುಮಾರಂ ಶ್ರೀಮನ್ ಮಹಾಮೌನಿ ಯುವರಾಜ ಭಾಷಣ ಮಧುವನೀಂಟಿ ಸಭೆ ತಣಿದಿಹುದು ತುಂಬಿ ಆ ವೀರವಾಣಿಯ ಕೇಳಿ ಮರುಕೊಳಿಸಿದುದು ಕೆಚ್ಚು ಕೆಚ್ಚು ಗೆಟ್ಟಿರ್ದರ್ಗೆ ಸೊಂಟದಟ್ಟಿಯ ಬಿಗಿದು ಕಟ್ಟಿ ತೋಳ್ ತೊಡೆಗಳಂ ಚಪ್ಪರಿಸಿ ನೆಲನಡುಗೆ ಕಾಲ್ ಕುಟ್ಟಿ ತಾಗಿದತ್ಯಮ್ಮ ಸೈನ್ಯದ ಸಿಡಿಲ್ ಸುಟ್ಟು ಸೀಕರಿ ಓದು ಧರಿಸೇನೆ ಏನೆಂಬೆನ್ ಒರ್ವನ್ ಉಳಿದನ್ ಮಹಾಮಾಯಾವಿ ತೋರುತಂ ಮತ್ತೆ ಮರೆಯಾಗುತಂ ನಮ್ಮ ನೀಳ್ಕುಳಿಗೊಳಲ್ ನಿಟ್ಟೋಟದಿಂ ಪರಿದನಿತ್ತಣ್ಗೇ ಪ್ರತಿಮಾಯಂ ಪಿಡಿದರವನಂ ಕಡೆಗೆ ನಮ್ಮವರ್ ಲಂಕೆಯಂ ತೋರ ದಶರಥ ಸುತನ ದೈತೆಯಂ ಬೈತಿಟ್ಟ ತಾಣಮಂ ತೋರ ನೀಚ ರಾವಣನ್ ಎಲ್ಲಿ ಬಾ ತೋರ ಎಂದೆಂದು ಗುದ್ದಿದರ್ ಹರಿದರಕ್ಷಿಯಂ ಕೀಳ್ತರ್ ಏನೆಂಬೆನ ಕಲ್ಗುಂಡಗೇಂ ಸ್ವಾಮಿಯುಳ್ ನಿಷ್ಠೆ ಏ ನಾನರಿಯೇ ನಾನ್ ಕಾಣೆನೆಂದಲ್ಲದೆ ಮೇಣ್ ಬೇರೆ ನುಡಿಯಂ ನಾಲಗೆಗೆ ತಂದ ನಿಲ್ಲೈಸೇ ಕಡೆಗೊಡಲನ್ ಉಳಿದನ್ ಎಂತುಂ ದಕ್ಷಿಣದ ದಿಶೆಗೆ ನಡೆದನ್ ಅಂತುಂ ಪೇಳ್ದನ್ ಇಲ್ಲುತ್ತರವಮೆನಗೆ ಕೊನೆಗೆ ನಾಮವ ನೋಡುವಟ್ಟೆಯನೆ ದಿಕ್ಸೂಚಿಗೆಯ್ಯುತ್ತೆ ಬಂದೆವಿಲ್ಲಿಗೆ ಮಹೇಂದ್ರಾಚಲಗೆ ಇತ್ತಲೆತ್ತಲೋ ಲಂಕೆ ಇರ್ಪುದೇ ದಿಟಂ ಇತ್ತಲ್ ಎತ್ತಲೋ ಲಂಕೆ ಇರ್ಪುದೇ ದಿಟಂ ಶಂಕೆ ವೇಡೆಮಗೆ. ಯುವರಾಜನ ಭಾಷಣ ಜೇನಿನಷ್ಟು ಸವಿಯಾಗಿತ್ತು, ಅದನ್ನು ಸವಿದರು ಆ ಸೈನಿಕರ ಗುಂಪಿಗೆ ವಿಶೇಷವಾದ ಉತ್ಸಾಹ ಬಂತು. ಇಲ್ಲಿವರೆಗೆ ಉತ್ಸಾಹಗೆಟ್ಟಿದ್ದಂಥವರಿಗೆ ದೊಡ್ಡ ಉತ್ಸಾಹ ಬಂದು ಅವರು ಮತ್ತೆ ತಾವು ಕಂಡದ್ದನ್ನು ಹೇಳೋದಕ್ಕೆ ಶುರು ಮಾಡಿದರು. ಎಲ್ಲೆಲ್ಲಿ ಹುಡುಕಿದ್ರು ಅನ್ನೋದನ್ನೆಲ್ಲ ಹೇಳಿದರು. ಕೊನೆಗೆ ರಾಕ್ಷಸರ ಕಡೆಯ ಸೈನಿಕರು ಯಾರಾದರೂ ಇರ್ಬೋದು ಅಂತೇಳಂದು ಹುಡುಕ್ತಾ ಹೋದರು.
ಒಬ್ಬ ಮಾಯಾವಿ ಸಿಕ್ಕ, ಅವನ ಸೈನಿಕರನ್ನೆಲ್ಲ ಪುಡಿ ಪುಡಿ ಮಾಡಿದರು. ಒಬ್ಬ ಮಾಯಾವಿ ಸಿಕ್ಕದ, ಅವನು ಮಹಾಮಂತ್ರಗಾರ ಆದಂಥವ್. ತನ್ನ ಮಂತ್ರಶಕ್ತಿಯಿಂದ ತಪ್ಪಿಸ್ಕೊಂಡು ಹೋದ. ನಮ್ಮಲ್ಲಿ ಒಬ್ಬನು ತಾನು ಅವನಿಗಿಂತಲೂ ಹೆಚ್ಚಿನ ಮಂತ್ರಶಕ್ತಿಯನ್ನು ಹಾಕಿ ಹಿಡಿದ. ಹಿಡಿದ ಮೇಲೆ ಅವನನ್ನು, ನೀನು ಎಲ್ಲಿಯವನು, ಎಲ್ಲಿಂದ ಬಂದಿದ್ದೀಯ, ಏ ನೀನು ನಿಜವಾಗಿಯೂ ಕೂಡ ರಾವಣನ ದೂತ, ಅತ್ಯಂತ ದುಷ್ಟ ಶಿಷ್ಯ ಆಗಿರ್ತಕ್ಕಂಥವನು, ಎಲ್ಲಿ ಹೇಳು, ರಾವಣ ಎಲ್ಲಿದ್ದಾನೆ ಹೇಳು, ನಾವು ಅವನನ್ನು ಹಿಡಿಬೇಕು, ಅವನನ್ನು ಕೊಲ್ಲಬೇಕು, ಮತ್ತು ಅವನಲ್ಲಿ ಬಂದಿಯಾಗಿರ್ತಕ್ಕಂಥ ನಮ್ಮ ಸೀತಾಮಾತೆಯನ್ನು ರಕ್ಷಿಸಿಕೊಂಡು ಬರಬೇಕು ಅಂತ ಹೇಳಿ ಹೇಳಿದರೆ ಅವನು ಒಂದು ಮಾತನ್ನೂ ಆಡಲಿಲ್ಲ. ನಂಗೆ ಗೊತ್ತಿಲ್ಲ, ಸೀತೆಯಲ್ಲಿ ನಂಗೆ ಗೊತ್ತಿಲ್ಲ, ರಾವಣ ಎಲ್ಲಿದ್ದಾನೆ ನಂಗೆ ಗೊತ್ತಿಲ್ಲ, ಲಂಕೆಯಲ್ಲಿ ನಂಗೆ ಗೊತ್ತಿಲ್ಲ. ಕೊನೆಗೆ ಹೀಗೆ ಗೊತ್ತಿಲ್ಲ ಅಂತಂದು ಹೇಳ್ತಾ ಇರ್ತಕ್ಕಂಥ ಅವನನ್ನು ನಾವು ಅಂದುಕೊಂಡು ಅವನು ಓಡಿ ಬಂದಂಥ ದಿಕ್ಕನ್ನು ನೋಡಿದು, ಬಹುಶಃ ಇದೇ ಲಂಕೆಯ ದಿಕ್ಕಿರಬೇಕು ಅಂದ್ಕೊಂಡು ಬಂದಿದ್ದೇವೆ, ಇಲ್ಲಿ ಬಂದರೆ ಇದು ನಮ್ಮನ್ನು ಈ ಮಹೇಂದ್ರಾಚಲದ ಬುಡಕ್ಕೆ ತಪ್ಪಲಿಗೆ ತಂದು ನಿಲ್ಲಿಸಿದೆ. ಇಲ್ಲಿ ನಾವು ನಿಂತು ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಇನ್ನೊಬ್ಬ ಬಂದ, ಆತ ನಿಜವಾಗಿಯೂ ರಾಕ್ಷಸನೇ ಇರಬೇಕು ಅಂತೇಳಂದನ್ನಿಸ್ತು. ಅವನನ್ನು ಹಿಡ್ಕೊಂಡು, ಎಲ್ಲಿ ರಾವಣ, ಎಲ್ಲಿ ನಿನ್ನ ಲಂಕೆ, ಎಲ್ಲಿ, ನಂಗೆ ಗೊತ್ತಿಲ್ಲ. ಓಹೋ, ಇವನೇನೋ ಉಪಾಯಗಾರ ಇದ್ದಂಗೆ ಕಾಣಿಸ್ತಾನೆ ಅಂತ ಹೇಳಿ ನಾವೊಂದು ಉಪಾಯ ಮಾಡಿದ್ವು. ಆ ಉಪಾಯ ಇನ್ನೇನಿಲ್ಲ, ಅವನ ಬುದ್ಧಿಗೆ ಹತೋಟಿಯನ್ನು ತಪ್ಪಿಸೋದಕ್ಕೋಸ್ಕರವಾಗಿ ಮದುರೆಯನ್ನು ಕುಡಿಸ್ತೋ, ಮತ್ತು ಅದಕ್ಕೆ ಬೇಕಾದಂಥ ಮದ್ದನ್ನು ಬೆರೆಸಿ ಕುಡಿಸ್ತೋ. ಕುಡಿಸಿದ ಮೇಲೆ ಅವನು ಮತ್ತೆ ಹೇಳ್ದ, ಇಲ್ಲ ನಂಗೆ ಗೊತ್ತಿಲ್ಲ ಅಂತ ಓಡಿ ಹೋದ. ಹೀಗೆ ಅವನು ಓಡಿ ಹೋದದ್ದನ್ನು ತಂದು ನಾವು ನೋಡ್ದು. ಈ ಸಂದರ್ಭದಲ್ಲಿ ನಾವು ನೆನಪಿಡಬೇಕಾದ ಸಂಗತಿ ಅಷ್ಟೇ, ಅತ್ಯಂತ ಗಂಭೀರವಾದಂಥ ಈ ಸಂದರ್ಭದಲ್ಲಿ ಎಲ್ಲರೂ ನೋವಿನ ಬಾಧೆಯಿಂದ ಕುಡಿದಾಗ, ಹತಾಶೆಯಿಂದ ಕುಡಿದಂಥ ಸಂದರ್ಭದಲ್ಲಿ ಇಂಥ ನಗೆಯ ಪ್ರಸಂಗಗಳನ್ನು ತಂದು ಆ ದುಃಖದ ಆ ಭಾರವನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡತಕ್ಕಂಥ ಒಂದು ಹಾಸ್ಯ ಪ್ರಸಂಗವಾಗಿ ಇದು ರೂಪುಗೊಳ್ಳೋದನ್ನು ನೋಡಬಹುದು. ಆದರೆ ಈ ಹಾಸ್ಯ ಪ್ರಸಂಗ ಎಷ್ಟು ಸಹಜವಾಗಿ ಬರುತ್ತೆ ಅಂತಂದರೆ, ಕುಡುಕ್ತಾ ಇದ್ದಂಥವರಿಗೆ ಯಾರು ಕಂಡರೂ ರಾಕ್ಷಸನಂತೆ ಕಾಣ್ತಾರೆ, ಯಾರು ಕಂದರೂ ರಾವಣನ ಗೂಢಾಚಾರರಂತೆ ಕಾಣ್ತಾರೆ ಅಂತ ಒಂದು ಕುತೂಹಲದ ಚಿತ್ರವನ್ನು ಇಲ್ಲಿ ಕುವೆಂಪು ಅವರು ತಾವು ನೆಲೆಸಿಕೊಡ್ತಾ ಇರ್ತಕ್ಕಂಥದ್ದನ್ನು ನೋಡ್ತೇವೆ. ಅವನು ಕೊನೆಗೆ ಓಡಿ ಹೋದಂಥ ದಿಕ್ಕನ್ನು ನೋಡಿ ನಾವು ಇಲ್ಲಿಗೆ ಬಂದಿದ್ದೇವೆ. ಮೈಂದಂ ಮಹಾವಾನರಂ ಕಪಿಕುಲಾಂಬೋಧಿ ಚಂದ್ರಂ ಚಂದ್ರಸುಂದರಂ ಕವಿ ಚಾರುವಾಕ್ಕೋವೇದಂ ಕಾವ್ಯರಸಹೃದಯೀ ಮೇಣು ವೀಣಾಕ್ವಣನವಾಣಿಯಲಸನ್ಮುಖಂ ಮೇಲೆಳ್ದನ್ ಆಶಾಪತಾಕೆಯೋಲ್ ಆವಾಗ್ನಿ ದಳ್ಳುರಿದುದು ಆವೇಶದಗ್ನಿ ಕಿವಿಸೋಲ್ತುದಾಸಮಿತಿ ಮಂತ್ರದಿ ಮುಗ್ಧಮಾದಂತೆ ನಾವುಂ ಅಡವಿಯಂ ತೊಳಲಿದೆವು ನಾವುಂ ಅಲೆದೆವು ಮಳಲ್ಪೊಡವಿಯಂ ನೊಂದೆವಾವುಂ ಪಸಿವು ನೀರಡಿಕೆ ಚಳಿಸಕೆಯ ಬಾಧೆಯಂ ಕರಡಿ ಪುಲಿ ಫಣಿ ಸಿಂಹ ವಿಷಕೀಟ ಹಿಂಸೆಯಂ ನಾವುಂ ನರಳ್ದೆವು ಆವುಂ ರೋಸಿ ಸತ್ತು ಪುಟ್ಟಿದೆವು ಅಮಮ ಅಕ್ಷರದಿಟಂ ದಾಂಟುತ ಕ್ರೌಂಚಾದ್ರಿಯಂ ಕ್ರೋಶಮಂ ಕ್ರಮಿಸುದುದು ತಡಂ ನಾಮರೂಪಂ ಬಡೆದು ನಿರ್ಮಿದುದೋ ನಿರಾಶಯನೇ ಪ್ರತಿಕೃತಿ ಸುತ್ಯಂ ಸದ್ಯ ಸ್ಥಿತಿಯ ಚಿತ್ತಮಂ ಪರ್ವಿದತ್ತೊಂದು ಸೈಕತ ಸಮುದ್ರಂ ಶಿವ ನೆನೆದರಾ ನೋಟಮಂ ನಡುಗುದಿಹುದೀಗಳು ಮನ್ಮನಂ ನೆನೆದರೆ ಆ ನೋಟಮಂ ನಡುಗುತಿಹುದು ಈಗಳು ಮನ್ಮನಂ ನಡುಗಲಿಲ್ಲಾಗಳ್ ಆ ದೃಶ್ಯಕ್ಕೆ ನಮ್ಮೊಳಾರು
ಹೊಸತು ನೋಟಂ ಇನಿದಾಯ್ತಲ ಸಾಹಸದ ಬೇಸತ್ತ ಕಣ್ಗೆ ಬೆಳ್ಮಳಲ ನೈನುಣ್ಪು ಮುತ್ತಿದೊತ್ತಿದುದು ಕಣ್ಗೆ ಮೊದಲ ನೋಟಕ್ಕೆ ಮನೋಹರಮಾಯ್ತು ಮರು ಪೃಥಿವಿ ಬೆಳ್ಮಳಲ ನೈನುಣ್ಪು ಮುತ್ತೊತ್ತಿದುದು ಕಣ್ಗೆ ದಿಟ್ಟಿದಣಿವನ್ನೆಗಂ ಹಬ್ಬಿ ಮೇಣ್ ತಣಿವನ್ನೆಗಂ ತಬ್ಬಿ ಮುತ್ತೊತ್ತಿದಂತಾದುದಂಗಾಲ್ಗೆಯುಂ ಮೃದು ಪುಳಿನ ಮೃದು ನಳಿನಾದರದ ಸಾದರದ ಸೋಂಕಿಂಗೆ ಪುಳಕಿಸಿತ್ತು ಅಡಿವಿವೆಟ್ಟಿನ ನೆಲದ ಕಲ್ ಮುಳ್ಬಿರುಸನ್ ಅಲೆದ ಕಾಲ್ ನಿರ್ಜನಂ ನಿರ್ಜಲಂ ನಿರ್ಜೀವಮುಂ ಅಂತೆ ನಿಶ್ಯಾಮಲಂ ಪಳುವಿಲ್ಲ ಪಸೂರಿಲ್ಲ ಮಿಗವಕ್ಕಿವೆಸರಿಲ್ಲ ತಂಗಾಳಿಯಿಲ್ಲ ತಿಳಿನೀರಿಲ್ಲ ಇಂದ್ರಿಯಕ್ಕೆ ಮನಕ್ಕೆ ಜೀವಕ್ಕೆ ಮಹಾಚಿತೆಯಾಯ್ತು ಬಿಸಿಲುರಿಯ ಬೀಡಾಯ್ತು ಸೆಕೆಯ ಸೂಡಾಯ್ತು ಕಾವಲಿಯೋಡುತಾನಾಯ್ತು ಬಳಲಿದರ್ ಬಲವಜ್ರರುಂ ಢಗೆಯ ಡಾವರಕ್ಕೆ ಬೆಬ್ಬಳಿಸಿದರ್ ಭೀಮಕಲಿಗಳುಂ ಜಳದರ ಭಸಕೆ ಗಂಟಲ್ಲುಣಗಿ ಬರೇ ಬಾಯಾರಿ ಮಾತು ಮಾಂಡುದು ಕೆಲರ ನಾಲಗೆಗೆ ಸುಡೆಮಳಲ್ ಬೊಕ್ಕೆಯುರ್ಬಿದುದು ಅನಿಬರಂಗಾಲ್ಗೆ ಏ ಮೈಂದ ಮಹಾವಾನರ ಕಪಿಕುಲ ಸಮುದ್ರಕ್ಕೆ ಚಂದ್ರನಂತೆ ಆನಂದವನ್ನು ಕೊಡ್ತಕ್ಕಂಥವನು, ಸುಂದರನೂ ಆಗಿರ್ತಕ್ಕಂಥವನು, ಸ್ವತಃ ಕವಿಯಾಗಿರ್ತಕ್ಕಂಥವನು, ಮನೋಹರವಾದ ವಾಕ್ಕೌಶಲವನ್ನು ಪಡೆದಿರ್ತಕ್ಕಂಥವನು, ಕಾವ್ಯ ರಸ ಹೃದಯವನ್ನು ಪಡೆದ ಶ್ರೀಮಂತ. ಅಷ್ಟೇ ಅಲ್ಲ, ಅವನ ಧ್ವನಿ ವೀಣಾ ವಾದನದ ದನಿಯ ಹಾಗೆ ಮಧುರವಾದದ್ದು, ಮೋಹಕವಾದದ್ದು. ಅವನು ಇದ್ದಕ್ಕಿದ್ದಂತೆ ತಾನು ವಾಗ್ಮಿಯಾದವನು, ಮೇಲಕ್ಕೆ ಎದ್ದ, ಹೇಗೆ ಎದ್ದ ಅವನು? ತಮ್ಮ ಕಪಿ ಸೈನ್ಯಕ್ಕೆ ಆಶೆಯ ಬಾವುಟವನ್ನು ಹಿಡಿದೆತ್ತಿದ ಹಾಗೆ ಮೆಲ್ಲನೆ ಮೇಲಕ್ಕೆ ಎದ್ದು ನಿಂತ. ಹಾಗೆ ಎದ್ದು ನಿಂತವನು ಅವನು ಒಂದೇ ಸಮನೆ ಹೇಳ್ತಾ ಬಂದ. ನಾವು ಕೂಡ ಮಳಲಿ ಇರತಕ್ಕಂಥ ಕಾಡು, ನಾವು ಇದ್ದದ್ದು ಒಂದು ಹೊಸ ಕಾಡು, ಬರೀ ಮಳಲಿನಿಂದ ಕೂಡಿರ್ತಕ್ಕಂಥ ಕಾಡು. ಮತ್ತೆ ನಾವು ಕೂಡ ನೊಂದಿದ್ದೇವೆ, ಹಸಿವು ಆಯಿತು, ನೀರಡಿಕೆ ಆಯಿತು, ಚಳಿಯಾಯಿತು, ಸೆಕೆಯಾಯಿತು, ಈ ಎಲ್ಲ ಬಾಧೆಗಳನ್ನು ಸಹಿಸಿದೆವು, ಇವು ಸಾಲದು ಅಂತ ಹೇಳಿ ಕರಡಿಗಳು, ಹುಲಿಗಳು, ಸಿಂಹಗಳು, ಹಾವುಗಳು, ವಿಷಕೀಟಗಳು, ಸೊಳ್ಳೆ ಮೊದಲಾದವು ಎಲ್ಲವೂ ಕೂಡ ನಮ್ಮನ್ನು ಹಿಂಸಿಸಿದೆವು. ಅವುಗಳೆಲ್ಲವನ್ನೂ ಕೂಡ ನಾವು ನರಳ್ತಾ ನರಳ್ತಾ ಸತ್ತು 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 ಹುಟ್ಟಿದ್ದೇವೆ, ಅಂತೂ ಹುಟ್ಟಿ ಬಂದಿದ್ದೇವೆ. ನೋಡಿ, ದಾಂಟಿದೆವು, ದಾಟಿದ ಮೇಲೆ ಈ ಕ್ರೌಂಚಾದ್ರಿಯನ್ನು ನಾವು ದಾಟಿದ ಮೇಲೆ ನಮ್ಮ ನಿರಾಶೆಯೇ ಏನಾದರೂ ಒಂದು ರೂಪವನ್ನು ತಾಳಿ ನಿಂತಿತ್ತು ಅನ್ನೋ ಹಾಗೆ ಈ ಬಂಡೆ ಕಾಣಿಸ್ತಾ ಇತ್ತು. ನಮ್ಮ ಚಿತ್ತದ ಪ್ರತಿಕೃತಿ ಇದಿರ್ಬೋದು, ನಮ್ಮ ಮನಸ್ಸು ಹೇಗೆ ಮರಳುಗಾಡಾಗಿದೆ ಹಾಗೆ ಹೊರಗಡೆಯಲ್ಲಿ ಒಂದು ಮರಳುಗಾಡಾಗ್ತಿದ್ದೆ. ಹೊರಗಡೆನೂ ಮರಳುಗಾಡು, ಒಳಗಡೆನೂ ಮರಳುಗಾಡು. ಆ ಮರಳುಗಾಡನ್ನು ನೋಡಿದವು ಶಿವಶಿವ. ಆ ದೃಶ್ಯವನ್ನು ನೋಡಿದರೆ ಈಗಲೂ ಕೂಡ ನಮ್ಮ ಮನಸ್ಸು ಗಡಗಡ ಗಡಗಡ ನಡುಗುತ್ತದೆ. ಆ ದೃಶ್ಯ ಮೊದಲು ಬಂದಾಗ ನಾವು ನಡುಗಲಿಲ್ಲ, ಈಗ ಅದನ್ನು ನೆನಪು ಮಾಡಿಕೊಂಡ್ರೆ ನಮಗೆ ವಿಶೇಷವಾದಂಥ ನೋವಾಗುತ್ತೆ, ಗಾಬರಿ ಆಗುತ್ತೆ. ಅಷ್ಟೇ ಅಲ್ಲ, ಅಂಥ ಅಪಾಯವನ್ನು ನಾವು ದಾಟಿ ಬಂದೇವೆ ಅಂತೇಳಿದಂತೇವೆ. ನಾವು ನಿಜವಾಗಿಯೂ ಕೂಡ ಸಾಹಸ ಪಟ್ಟು ಬಂದು ಹೇಗಿದೆ ಆ ಪ್ರದೇಶ, ನಿರ್ಜನವಾಗಿರೋ ಪ್ರದೇಶ, ಒಬ್ಬ ಮನುಷ್ಯನೂ ಇಲ್ಲ ಅಲ್ಲಿ, ಮತ್ತೆ ನೀರು ಅನ್ನೋದು ಇಲ್ಲ, ಮತ್ತೆ ನಿರ್ಜೀವವಿಲ್ಲ, ಎಲ್ಲೂ ಕೂಡ ಹಸಿರು ಅನ್ನೋದು ಇಲ್ವೇ ಇಲ್ಲ, ಎಲ್ಲ ಕೂಡ ಬರೀ ಮಳಲು 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 ಮಳಲು. ಕಾಡು ಇಲ್ಲ, ಹಸಿರು ಇಲ್ಲ, ಹಕ್ಕಿಗಳಿಲ್ಲ, ಮೃಗಗಳಿಲ್ಲ, ಬರೀ ಮರಳು 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 ಮರಳು. ಮನಕ್ಕೆ ಜೀವಕ್ಕೆ ಮಹಾಮರೀಚಿಕೆ, ನಮ್ಮ ಮನಸ್ಸೇ ಅನ್ನೋದೇ ಒಂದು ಸ್ಥಿತಿ ಆದಂತೆ ಆಯಿತು. ಆ ಮರಳಿನ ಮೇಲೆ ಕಾಲಿಡ್ತಾ ಇದ್ದರೆ
ಕಾಲುಗಳೆಲ್ಲ ಕೂಡ ಬೊಬ್ಬೆ ಬರೋದಕ್ಕಾಗಾಯಿತು. ಸೆಕೆ ಅನ್ನೋದು ನಮ್ಮ ಮೈಯೆಲ್ಲವೂ ಕೂಡ ಸೆಕೆಯ ಗೂಡಾಯಿತು. ನಮ್ಮ ಕಾಲುಗಳು ಕಾವಲಿಯ ಓಡಿನ ಮೇಲೆ ಕಾಲು ಇಟ್ಟ ಹಾಗೆ ಆಯಿತು. ಅತ್ಯಂತ ಶಕ್ತರಾಗಿರ್ತಕ್ಕಂಥವರು ಕೂಡ ಡಗೆಯ ದಾವರಕ್ಕೆ ಆ ಬಿಸಿಲಿನ ಬೇಗೆಗೆ ಬಳಲಿ ಹೋದರು. ಗಂಟಲು ಒಣಗಿ ಹೋಯಿತು, ಬಾಯಾರಿ ಬಂದಿತು, ಮಾತು ಅನ್ನೋದು ಬರೋದಕ್ಕೆ ಸಾಧ್ಯವಿಲ್ಲ ಅಂತ ಆಯಿತು. ಸುಡ ಮಳಲು, ಆ ಮಳಲು ಅಂತಕ್ಕಂಥದ್ದು ನಮ್ಮನ್ನು ಪೂರ್ಣವಾಗಿ ಸುಟ್ಟದ್ದನ್ನು ನಾವು ನೋಡ್ತೇವೆ. ಆ ಸುಟ್ಟುರೆಯಲ್ಲಿಯೇ ಮಳಲಿನ ದೊಡ್ಡ ಬಿರುಗಾಳಿ ಅಂತ ನಾವು ತಿಳ್ಕೊಳ್ಬೇಕು. ಆ ಲೋಕದಲ್ಲಿಯೇ ಇದ್ದು ನಾವು ನರಳಿದೆವು. ಈಗ ಅದನ್ನು ನೆನಪು ಮಾಡಿಕೊಂಡ್ರೆ ನಾವು ಹೇಗೆ ಇಲ್ಲಿಗೆ ಬದುಕಿ ಬಂದೋ ಅನ್ನೋದು ನಮಗೊಂದು ವಿಸ್ಮಯವಾಗಿ ಕಾಣಿಸ್ತಾ ಇದೆ. ಅದನ್ನು ನಾವು ನೋಡಬಹುದು. ಓ ಆರಾತ್ರಿ ಏಂ ಭಯಂಕರ ಮಾದುದು ಆತಾರಕಿತ ರಾತ್ರಿ ಕ್ರೂರತಾರ ಕಾಂತಿ ತಿಮಿರಮಂ ತೋರುತ್ತಿರೆ ಮುನ್ನಡೆದೆವನಿ ಬರುಂ ಬೀಳ್ವನ್ನೆಗಂ ಪರಿವ ಛಲದಿಂದೇ ದೈವ ಕೃಪೆ ದಿಟಕಣ ಮೂಡಿತು ಮೃಕಂಡು ಋಷ್ಯಾಶ್ರಮಂ ಮರುವನದ ಮಧ್ಯೆ ಮಾಯೆಯೋ ನಿಜವೋ ನಾನರಿಯೇ ಮಗನಳಿಯೇ ಮುನಿಯ ಸಂಕಟದುರಿಗೆ ಬೇಯಲ್ ಬೃಹದ್ವನಂ ಮೂಡಿತೆಂಬರ್ ಮೃತ್ಯು ಮಂಚದ ಮಳಲ್ವಾಸಿನೋಲ್ ಸರ್ವ ಸಂಕಟಕರಂ ಮಹಾಮರು ಪೃಥ್ವೀ ಕೃಪೆಯ ಮನೆಯನಲ್ ನೀರ್ ನೆಳಲ್ ಪಣ್ಪಲಂ ತಣ್ಪಿಂಗೆ ಬೀಡಾಗಿ ಮೆರೆದಿರ್ಪುದೊಂದು ಮರುವನಂ ಅದರ ನಡುವೆ ತಪಮಿರ್ದನಲ್ಲಿ ಮೃಕಂಡು ಮುನಿವರಂ ಮಿಂದುಂಡು ಮಲಗಿ ಜೀವಂದಳೆದು ಮರುದಿನದ ಪಗಲನ್ ಅಲ್ಲಿಯೇ ಕಳೆದು ರಾತ್ರಿ ಬರಲ್ ಆ ಮುನಿಯ ಪೇಳ್ಕೆ ಒಲ್ ಅರಿಲ್ವಟ್ಟೆಗಳನ್ನರಿದು ಯಾತ್ರೆಯುಂ ಮುಂಬರಿಸಿದೆವು ಚಂಡಕರ ತಾಪದಂಡಲೆಗೆ ಸುರ್ಕಿ ನಡೆದುದಿರುಳೆಲ್ಲಮಂ ಬೆಳಗುವೊಳ್ತಿಂಗೆ ಕಳೆದುದು ಆ ಮರಣಕರ ಮರುಮಂಡಲಂ ಮುಂದೆ ಸೊಗಸಿತು ಪಸುರ್ಮಲೆಯ ತಣ್ಣೆದೆಯ ತಾಯಿವರಕೆ ರಾತ್ರಿಯೆಲ್ಲಂ ಮರುಧರಿತ್ರಿಯಂ ಚರಿಸಿದ ತೃಷೆಗೆ ನೀರ್ದಾಣಮಂ ಪುಡುಕುತಿರಲ್ ಏನೆಂಬೆ ತಿಮಿರದ ತಿಮಿಂಗಿಲಂ ತೆರೆದ ತಾಳಿಗೆ ಯವೋಲ್ ಅಗುರ್ವಾಯ್ತು ಗಿರಿಗುಹಾಗಹ್ವರ ಮಹಾಬಿಲಂ. ಆ ರಾತ್ರಿ ಎಷ್ಟು ಭಯಂಕರವಾದಂಥ ರಾತ್ರಿ! ಬರೀ ನಕ್ಷತ್ರಗಳು ನಕ್ಷತ್ರಗಳು ನಕ್ಷತ್ರಗಳು. ಎಲ್ಲರೂ ಕೂಡ ಮನಸ್ಸು ಮಾಡೋದು, ಮರುಭೂಮಿಯಲ್ಲಿ ಹಗಲೆಲ್ಲ ಕಾಲು ಬೆಂದೋಗಿದೆ, ಮುಂದೆ ನಡೀಬೇಕು ಅಂತೇಳಂದು ಮುಂದೆ ನಡೀತಾ ಹೋದು. ಹೇಗೆ ನಡೆದು? ಬೀಳ್ತಾ ಇದ್ದೇವೆ, ಮತ್ತೆ ಹೇಳ್ತಾ ಇದ್ದೇವೆ, ಬೀಳ್ತಾ ಇದ್ದೇವೆ, ಬೀಳ್ತಾ ಇದ್ದೇವೆ. ಅಷ್ಟೊಂದು ದಣಿವಾಗಿದೆ. ಹೀಗೆ ದಣಿವಿನಿಂದ ನಾವು ಹೋಗ್ತಾ ಇರಬೇಕಾದ್ರೆ ಇದ್ದಕ್ಕಿದ್ದಂತೆ ನಮ್ಮ ದಣಿವನ್ನು ಪರಿಹರಿಸುವ ಹಾಗೆ ನಮ್ಮ ಪುಣ್ಯ ಒಂದು ತಾನು ಕಂಡ ಹಾಗೆ ದೈವ ಕೃಪೆಯೇ ನಮಗೆ ಆದ ಹಾಗೆ, ನಿಜ ಅದು ನಿಜವಾಗಿಯೂ ದೈವ ಕೃಪೆಯೇ ಅನ್ನುವ ಹಾಗೆ ಒಂದು ಋಷಿಯ ಆಶ್ರಮ ನಮಗೆ ಸಿಕ್ಕಿತು. ಆ ಋಷಿ ಆಶ್ರಮ ಇದ್ದದ್ದಲ್ಲಿ ಮರುಭೂಮಿಯ ಮಧ್ಯದಲ್ಲಿ ಇದ್ದದ್ದು ಅದು. ಇದು ನಿಜನೋ ಸುಳ್ಳು, ನಂಬಬಹುದೋ ನಂಬಬಾರದೋ, ನಮಗೆ ಖಂಡಿತವಾಗಿಯೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಬಹುಶಃ ನಾವು ಆಮೇಲೆ ನಮಗೆ ಗೊತ್ತಾಯಿತು, ಋಷಿಯ ಮಗ ಸತ್ತ ಕಾರಣದಿಂದ, ಆ ಮಗನ ನೋವಿನ ಕಾರಣದಿಂದ, ಮಗನ ಅಗಲಿಕೆಯ ಕಾರಣದಿಂದ ಆ ಋಷಿ ತಾನು ಕಂಡುಬಿಟ್ಟಿನಂತೆ
ಇಡೀ ಕಾಡೆಲ್ಲವೂ ಕೂಡ ಸುಟ್ಟು ದೊಡ್ಡ ಮರುಭೂಮಿಯಾಗಿ ಹೋಯ್ತಂತೆ. ಆ ಮರುಭೂಮಿಯಾಗಿರ್ತಕ್ಕಂಥದ್ದನ್ನು ನೋಡ್ತೇವೆ. ಅದು ಮೃತ್ಯು ಮಂಚದ ಮರಳುವಾಸು. ಅಲ್ಲಿ ಇರತಕ್ಕಂಥ ನೆಲ ಎಲ್ಲ ಮರಳಿನ ಹಾಸಿಗೆ ಅಂತಂದರೆ ಮೃತ್ಯುವಿನ ಮಂಚ. ಒಂದೊಂದು ಮರಳಿನ ಹಾಸಿಗೆ ನೋಡಿದರೆ ಇಡೀ ಆ ದ್ವೀಪವೆಲ್ಲವೂ ಕೂಡ ಮರಳಿನ ಹಾಸಿಗೆಯಾಗಿದೆ, ಮೃತ್ಯುವಿನ ಹಾಸಿಗೆಯಾಗಿದೆ, ಮೃತ್ಯುವಿನ ಮಂಚ ಆಗಿದೆ. ಅದನ್ನು ನೋಡ್ತಾ ಇದ್ದೇವೆ. ಅಲ್ಲಿ ಋಷಿ ಆಶ್ರಮ ನೋಡಿದಾಗ ಸ್ವಲ್ಪ ತಂಪಾಯಿತು. ಅಲ್ಲಿ ನಾವು ಉಳ್ಕೊಂಡು ಆ ಋಷಿಯನ್ನು ಕಂಡು ಸ್ವಲ್ಪ ಸ್ನಾನ ಮಾಡಿದೋ, ಸ್ವಲ್ಪ ಆಹಾರವನ್ನು ಸ್ವೀಕರಿಸಿದೋ, ಆ ರಾತ್ರಿಯನ್ನು ಅಲ್ಲಿ ಕಳೆದು ಮತ್ತೆ ಮಾರನೆಯ ದಿನ ಹಗಲನ್ನು ನಾವು ಅಲ್ಲಿಯೇ ಕಳೆದು ಮತ್ತೆ ರಾತ್ರಿ ಹೇಳಿದ ಮೇಲೆ ಋಷಿ ಹೇಳಿದ ನಕ್ಷತ್ರಗಳ ದಾರಿ, ನಕ್ಷತ್ರಗಳನ್ನು ನೋಡಿ ಯಾವ ದಿಕ್ಕಿನಲ್ಲಿ ಹೋಗಬೇಕು ಅನ್ನೋದನ್ನು ಋಷಿ ತಿಳಿಸ್ದ. ಹಾಗೆ ತಿಳಿಸಿದಾಗ ನಾವು ಮುಂದಕ್ಕೆ ಹೋದೋ. ಹಾಗೆ ಮುಂದುವರಿತಾ ಇದ್ದಂಥ ಸಂದರ್ಭದಲ್ಲಿ ನಾವು ಸೂರ್ಯನ ಆ ಕಿರಣಗಳ ಆ ತಾಪಕ್ಕೆ ನಡೆದು 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 ನಾವು ಬೆಳಕಾಗುವ ಹೊತ್ತಿಗೆ ಮರಣಕರ ಮರುಮಂಡಲಂ, ನಮಗೆ ಮೃತ್ಯುವನ್ನೇ ತೋರಿಸ್ತಕ್ಕಂಥ ಮತ್ತೊಂದು ಪ್ರದೇಶವನ್ನು ನಾವು ನೋಡಿದೆವು. ಆ ಮುಂದುವರ್ತಕ್ಕಂಥ ಜಾಗದಲ್ಲಿ ಇದ್ದಕ್ಕಿದ್ದಂತೆ ನಮಗೆ ಪಸುರ್ಮಲೆಯ ತಣ್ಣೆದೆಯ ತಾಯಿವರಕೆ ಇದ್ದ ಹಾಗೆ ಅತ್ಯಂತ ಹಸಿರಿನಿಂದ ಕೂಡಿರತಕ್ಕಂಥ ತಾಯಿಯ ಆಶೀರ್ವಾದವೇ ಇರುವಂತೆ ತಂಪಾದ ಒಂದು ಪ್ರದೇಶಕ್ಕೆ ಬಂದೋ. ರಾತ್ರಿಯೆಲ್ಲ ನಾವು ಮರುಧರಿತ್ರಿಯಂ ಧರಿಸಿದ ಆ ತೃಷೆಗೆ ನಿರ್ದಾಣಮಂ ಪುಡುಕುತ್ತಿರಲ್. ಅತ್ಯಂತ ಭಯಂಕರವಾಗಿರ್ತಕ್ಕಂಥ ಆ ರಾತ್ರಿಯಲ್ಲಿ, ಅದವು ಕೂಡ ಮರುಭೂಮಿಯಲ್ಲಿ ಚಲಿಸ್ತಾ ಇರತಕ್ಕಂಥ ರಾತ್ರಿಯಲ್ಲಿ, ನಮ್ಮ ಬಾಯಾರಿಕೆಯನ್ನು ತಣಿಸೋದಕ್ಕೆ ನೀರೆಲ್ಲಿ ಸಿಕ್ಕತ್ತೆ ಅಂತ ಹುಡುಕ್ತಾ 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 ಬರ್ತಾ ಇರಬೇಕಾದ್ರೆ ನಮಗೆ ಆಶ್ಚರ್ಯವಾದದ್ದು ಹೇಗೆ ಅಂತಂದರೆ, ಒಂದು ಕಗ್ಗತ್ತಲೆಯ ತಿಮಿಂಗಿಲ ಅಂತಕ್ಕಂಥದ್ದೇನೆ ಒಂದು ಕಂಗದ್ದಲೆಯಾಗಿ ತಾನು ನಾಲಿಗೆ ಚಾಚಿದ ಹಾಗೆ ಒಂದು ಗವಿ ಅಲ್ಲಿ ಕಾಣಿಸ್ತಾ ಇತ್ತು. ಆ ಗವಿಯ ಸಮೀಪಕ್ಕೆ ನಾವು ಬಂದು ಈಗ ನಮಗೆ ಅರ್ಥ ಆಗುತ್ತೆ, ಮಹಿಂದನನ್ನು ಕವಿ ಅಂತ ಯಾತಕ್ಕೆ ಹೇಳಿದರು, ಅವನು ಕವಿಶ್ರೇಷ್ಠ ಅಂತ ಯಾಕೆ ಹೇಳಿದರು, ಅವನ ವಾಣಿಯಲ್ಲಿ ವೀಣೆಯ ನಾದ ಹೇಗೆ ಬರ್ತಾ ಇತ್ತು ಅಂತ ಅನ್ನೋದನ್ನು ಯಾಕೆ ಹೇಳಿದರು ಅನ್ನೋದು ನಮ್ಗೆ ಅರ್ಥ ಆಗುತ್ತೆ. ಆ ಬಿಲವನ್ನು ಆತ ಏನು ಹೇಳ್ತಾ ಇದ್ದಾನೆ, ಕಪ್ಪಗಿರುವ ತಿಮಿಂಗಿಲ ಚಾಚಿದ ನಾಲಗೆಯ ಹಾಗೆ ಆ ಬಿಲ ಇದ್ದಿತ್ತಂತೆ. ಆ ಬಿಲವನ್ನು ಅವರು ಸೇರಿದ್ರಂತೆ. ಆ ಬಿಲದ ಹತ್ತಿರಕ್ಕೆ ಬಂದರು. ಪೊಕ್ಕೆವಾ ವೃಕ್ಷ ಬಿಲಮಂ ಒರ್ವರ್ ಒರ್ವರಂ ಪಿಡಿದು ಪೆಗಲಂ ನೆಮ್ಮಿ ನಡೆಯುತ್ತಿರಲ ಕಟ ಕರಡಿ ಪುಲಿಗಳ ಕೂಗು ಮೆಲರುಣಿಯ ಫಣಿಯ ಸುಯಿ ಕೇಳ್ದತ್ತು ನೀರ್ದು ಮುಕುದ ನಿವರಸಿ ಪೋಗುತ್ತಿರೆ ಸಾಗುತ್ತಿರಲೊಯ್ಯನೆಯೆ ಬೆಕ್ಕ ಸಂವುಕ್ಕುವಂತೆ ತೆಕ್ಕನೆಯ ಕಣ್ಬೊಲಕೆ ಸುಳಿದೊಂದದ್ಭುತಂ ಸುರಸುಂದರಂ ವಿತಿಮಿರಂ ವನಂ ಪೊನ್ಮರದ ಪೊಂದಳಿರ ಪೊನ್ನಲರ ಮಿಂಚು ಮಿರುಗುವ ವನಂ ಕಾಂಚನ ರಚಿತಮಾಯ್ತು ಕತ್ತಲೆಯ ಕಂಡುಂಡು ಕುರುಡು ಮೆತ್ತಿದ ನಮ್ಮ ಕಣ್ಗಳಿಗೆ ಅದೇ ಕಣ ಅಲ್ಲಿರ್ದುದಾ ಸ್ವಯಂ ಪ್ರಭೆಯ ದಿವ್ಯಾಶ್ರಮಂ ಕೃಷ್ಣಾಜಿನಾಂಬರದ ಆ ಮಹೀಯಸಿ ತವಸಿ ನಮ್ಮ ಕಥೆಯುಮನ್ ಅಂತೆ ವ್ಯತಯನ್ ಆಕರ್ಣಿಸುತ್ತೆ ತನ್ನ ಆತ್ಮಕಥೆಯ ನೊರೆಯುತ್ತೆ ತಣಿಸಿದಳು ನಮ್ಮನ್ ಅಮರ್ದು ದುಣಿಸಿ ನಿಂದೆ ಪಣ್ಬೇರ್ಗಳ ರಚಿಸಿದಂದಾನವರ ಶಿಲ್ಪಿ ಮಯನೆಂಬ ತುಲಮಾಯಾವಿತಾಂ ವೈಡೂರ್ಯ ಕನಕಮಯಮಾಗುಹಾರಾಮಮಂ ಹೇಮೆಯೆಂಬ ಅಪ್ಸರೆಯ ಸುಖಕ್ಕೆ ಆ ಚಾರುಮುಖಿ ಮಯ ಹೃದಯ ಹಾರಿಣಿ ಸುರಲತಾಂಗಿ ತನ್ನ ಸಖಿ ಮೇರು ಸಾವರ್ಣಿಯ ಮಗಳ್ ಧರ್ಮಚಾರಿಣಿ ಸ್ವಯಂ ಪ್ರಭೆಗೆ ನೀಡಿದಳದಂತ ಪಂಗೆಯಲಿಕ್ಕೆ
ಕೆಳೆಯನೆನಹಿಗೆ ಸಿರಿ ಕೊಡುಗೆಯಾಗಿ ಇರ್ಪುದುವರಂ ರಕ್ಷೆಯೋಲ್ ಮರ್ತ್ಯರಲ್ಲಿಗೆ ಬಂದೊಡಸುವೆರಸಿ ಪಿಂದಿರುಗದಿರ್ಕೆಂದು ಕಾರ್ಯದ ಸುಕೃತವಲ ಗೆಲ್ಗೆ ಕುರುಪಾಯ್ತಲ ಬರ್ದುಕಿ ಬಂದುದು ನಮ್ಮ ಪಡೆ ಸಾಕ್ಷಿದಕ್ಕಿಂದೆಯುಂ ಬೇರೆ ಏಕೆ ಮಗೆ ಮುಂದೆ ಗುರಿಸ್ ಕೈ ಸಾರ್ಗುಮೆಂಬುದಕ್ಕೆ ಆ ದೇವಿ ಕಣ್ಮುಚ್ಚಿ ನಿಂದರಂ ನಮ್ಮಂ ತನ್ನ ಮಹಿಮೆಯಂ ತಂದಳಿಲ್ಲಿಗೆ ಮಹೇಂದ್ರಾಚಲಕ್ಕೆ ರೆಪ್ಪೆಯುಂ ತೆರವ ಅನಿತರುಳ್. ಆ ಬಿಲವನ್ನು ಹೊಕ್ಕರು ಹೇಗೆ ಒಬ್ಬರ ಹೆಗಲನ್ನು ಒಬ್ಬರು ಹಿಡ್ಕೊಂಡ್ರು, ಒಬ್ಬರ ಕೈಯನ್ನು ಇನ್ನೊಬ್ಬರು ಹಿಡ್ಕೊಂಡ್ರು, ನಿಧಾನವಾಗಿ ಆ ಕತ್ತಲೆಯಲ್ಲಿ ಹೆಗಲು ನೆಂಬಿಕೊಂಡು ನಿಧಾನವಾಗಿ ನಡೀತಾ ಇದ್ದರು. ಸುಮ್ಮನೆ ನಡೀತಾ ಇದ್ದರೆ ನೇರವಾಗಿ ನಡೆಯೋದಕ್ಕೆ ಸಾಧ್ಯ ಆಗತ್ತೇನೋ? ಕರಡಿಗಳು ಕಿರಿಸ್ತಾ ಇವೆ, ಹುಲಿಗಳು ಗರ್ಜಿಸ್ತಾ ಇವೆ, ಹಾವುಗಳು ಬುಸ್ 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 ಅಂತೇಳಂದು ತಾವು ಬುಸುಗುಟ್ತಾ ಇವೆ, ಮತ್ತು ನೀರು ಅಲ್ಲಿ ಇಲ್ಲಿ ಎಲ್ಲ ಕಡೆಯಲ್ಲಿ ದಬ 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 ನೀರು ಧುಮುಕ್ತಾ ಇದೆ. ಹೆದರ್ಕೊಂಡು 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 ಹೋಗ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ಹೋಗ್ತಾ ಇದ್ದರೆ ಇದ್ದಕ್ಕಿದ್ದಂತೆ ಆಶ್ಚರ್ಯ ಬರುವ ಹಾಗೆ ಇದ್ದಕ್ಕಿದ್ದಂತೆ ಕಣ್ಣ ಮುಂದೆ ಒಂದು ಅದ್ಭುತ ಇದೆ. ಅತ್ಯಂತ ಸುಂದರವಾಗಿರತಕ್ಕಂಥದ್ದು, ಕಗ್ಗತ್ತಲಿನಿಂದ ಕೂಡಿರತಕ್ಕಂಥದ್ದು ಒಂದು ತೋಟ ಇದೆ, ಒಂದು ಕಾಡಿದೆ. ಆ ಕಾಡಿನ ಮಧ್ಯದಲ್ಲಿ ಬರೀ ಬಂಗಾರದ ಮರಗಳು, ಬಂಗಾರದ ಚಿಗುರು ಬಿಟ್ಟಿರತಕ್ಕಂಥದ್ದು, ಬಂಗಾರದ ಹೂವುಗಳನ್ನು ಬಿಟ್ಟಿರತಕ್ಕಂಥದ್ದು, ಮತ್ತು ಬಂಗಾರವನ್ನೇ ತಾನು ಹಾಕಿ ರಚಿಸಿದ್ದಂತಿರ್ತಕ್ಕಂಥ ಒಂದು ಕಾಡು ಅದು ಕಂಡಿತ್ತು. ಕತ್ತಲೆಯನ್ನು ಕಂಡು 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 ಬೆದರಿ ಹೋಗಿದ್ದಂಥ ನಮಗೆ ನಿಜವಾಗಿಯೂ ಕೂಡ ಅದೊಂದು ಅದ್ಭುತವಾಗಿತ್ತು. ಅದೇನು ಅಂತಂದರೆ ಆಶ್ಚರ್ಯ, ಅದು ಒಬ್ಬ ಸುಂದರಿಯ, ಅದರಲ್ಲಿಯೂ ಕೂಡ ಸ್ವಯಂ ಪ್ರಭೆ ಅಂತಕ್ಕಂಥವಳ ದಿವ್ಯಾದ್ವಾದಂಥ ಒಂದು ಆಶ್ರಮ. ಆಕೆಗೆ ಆಶ್ರಮ ಬಂದದ್ದು ಹೇಗೆ? ಇದು ಮಯನಿರ್ಮಿತವಾಗಿರ್ತಕ್ಕಂಥ ಒಂದು ದೊಡ್ಡ ಕಾಡು, ಇದು ದೊಡ್ಡ ಒಂದು ಲೋಕ ಇದು ಈ ಬಿಲ್ದೊಳಗೆ ಇರತಕ್ಕಂಥದ್ದು. ಆಕೆ ಅಲ್ಲೇನು ಮಾಡಿದ್ಲು, ತನ್ನ ಕಥೆಯನ್ನು ಹೇಳಿದ್ಲು. ನೋಡಮ್ಮ, ನಾನು ಯಾಕೆ ನೋಡಿ ನೀವೆಲ್ಲ ಬಂದಿದ್ದೀರಿ, ನಾನು ಯಾಕೆ ಇಲ್ಲಿಗೆ ಬಂದೆ ಅಂತಂದರೆ, ನನ್ನ ಸ್ನೇಹಿತೆ ಒಬ್ಬಳಿದ್ದಾಳೆ, ಅವಳಿನ್ನ ಯಾರೂ ಅಲ್ಲ, ಮಯನಿಗೆ ಬೇಕಾಗಿದ್ದಂಥ ಅವಳು. ಅವಳು ನನಗೆ ಈ ಒಂದು ದ್ವೀಪದಂತಿರ್ತಕ್ಕಂಥ ಈ ಒಂದು ಬಿಲ್ಲುವನ್ನು, ಈ ಬಿಲ್ಲದ ಸಾಮ್ರಾಜ್ಯವನ್ನು ನನಗೆ ಕೊಟ್ಟಲು. ಅಷ್ಟೇ ಅಲ್ಲ, ಒಂದು ವರವನ್ನು ಕೊಟ್ಟಲು, ಇಲ್ಲಿ ಬಂದವರು ಯಾರೂ ಮತ್ತೆ ಹಿಂತಿರುಗಬಾರ್ದು ಅಂತ. ಆದರೆ ನಿಮ್ಮ ಉದ್ದೇಶ ಬಹಳ ದೊಡ್ಡದು, ನೀವು ದೊಡ್ಡ ಒಂದು ಕಾರ್ಯವನ್ನು ಹಮ್ಮಿಕೊಂಡು ಇಲ್ಲಿಗೆ ಬಂದಿದ್ದೀರಿ, ಆದ್ದರಿಂದ ನಿಮಗೆ ಹಿಂತಿರುಗತಕ್ಕಂಥ ಒಂದು ಭಾಗ್ಯವನ್ನು ನಾನು ಕೊಡ್ತೇನೆ. ವಾಸ್ತವವಾಗಿ ಶಿಲ್ಪಿಯಾಗಿರ್ತಕ್ಕಂಥ ಮಯ, ಆತ ಈ ವಜ್ರ ವೈಡೂರ್ಯ ಕನಕಮಯವಾಗಿರ್ತಕ್ಕಂಥ ಗುಹಾರಾಮವನ್ನು ತನ್ನ ಪ್ರೀತಿಯ ಅಪ್ಸರಿ ಹೇಮೆಯನ್ನಗೋಸ್ಕರವಾಗಿ ಕಟ್ಟಿಸಿಕೊಟ್ಟ. ಆಕೆಗೆ ಕೊಟ್ಟಿರತಕ್ಕಂಥದ್ದನ್ನು ಆಕೆ ತನ್ನ ಮಿತ್ರನಾಗಿರ್ತಕ್ಕಂಥ ನನಗೆ ನೀನು ತಗೋ ಇದನ್ನು ಅಂತಂದು ಕೊಟ್ಟಲು. ನಾನು ಅದನ್ನು ಇಟ್ಟುಕೊಂಡು ಇಲ್ಲಿದ್ದೇನೆ, ನಾನು ತಪಸ್ಸು ಮಾಡ್ತಾ ಇದ್ದೇನೆ. ಆದರೆ ನೀವೆಲ್ಲರೂ ಇಲ್ಲಿಗೆ ಬಂದಿದ್ದೀರಿ, ಇಲ್ಲಿಗೆ ಬಂದವರು ಯಾರೂ ಹಿಂದಕ್ಕೆ ಹೋಗೋ ಹಾಗಿಲ್ಲ, ಆದರೆ ನಿಮ್ಮ ಉದ್ದೇಶ ಘನವಾದ್ದು, ಆದ್ದರಿಂದ ನೀವು ಹಿಂದಕ್ಕೆ ಹೋಗಿ. ಈ ಮಾತನ್ನು ಹೇಳುವಾಗ ಮೈಂದ ಒಂದು ಮಾತನ್ನು ಅಂದ್ಕೊಳ್ತಾನೆ, ನಮ್ಮನ್ನು ಯಾಕೆ ಬದುಕಿಸಿದ್ರು, ನಮ್ಮ ಆಶೆ ಇದು ಈಡೇರುತ್ತೆ ಅನ್ನೋ ಕಾರಣಕ್ಕೆ. ಆದ್ದರಿಂದ ನಿಜವಾಗಿಯೂ ಕೂಡ ನಾವು ಸೀತಾಮಾತೆಯನ್ನು ಕಾಣ್ತಕ್ಕಂಥ ಉದ್ದೇಶದಲ್ಲಿ ಸಾರ್ಥಕನ್ಯ ಪಡಿತೇವೆ ಅಂತಕ್ಕಂಥ ಒಂದು ಮಾತನ್ನು ಅಂದ್ಕೊಂಡ ಮೇಲೆ ಆಕೆ ಒಂದು ಮಾತು ಹೇಳಿದ್ಲು, ಒಂದು ಕ್ಷಣ ಕಣ್ಣು ಮುಚ್ಚಿ ಅಂತ. ನಾವು ಕಣ್ಣು ಮುಚ್ಚಿಕೊಂಡು ತನ್ನ ಮಾಯಾಶಕ್ತಿಯಿಂದ ಇದ್ದಕ್ಕಿದ್ದಂತೆ ಮಹೇಂದ್ರಗಿರಿಯ ಬುಡದಲ್ಲಿ ತಂದು ನಮ್ಮನ್ನು ಇಲ್ಲಿ ನಿಲ್ಲಿಸಿದ್ಲು. ನಿಜ, ಮೈಂದ ಮಹಾಕವಿಯಾಗಿರ್ತಕ್ಕಂಥವನು, ಅವನ ವಾಣಿ ವೀಣೆಯ ನಾದದಂತೆ ಮನೋಹರವಾಗಿರ್ತಕ್ಕಂಥದ್ದು, ಅದನ್ನು ಇಲ್ಲಿ ಹೇಳ್ತಾ ಇದ್ದಾನೆ. ಅಂದರೆ ಸೀತೆಯ ಅನ್ವೇಷಣೆಯ ಹಾದಿಯಲ್ಲಿ ಎಷ್ಟು ಅನ್ವೇಷಣೆಗಳನ್ನು ನಡೆಸ್ತಾರೆ ಕವಿ ಅನ್ನೋದನ್ನು ನೋಡಿದರೆ ನಿಜವಾಗಿಯೂ ಕೂಡ ನಮ್ಮ ಅನುಭವದ ಕೋಶಗಳು ವಿಸ್ತಾರವಾಗುತ್ತಾ ಹಿಗ್ಗುತ್ತಾ ಹಿಗ್ಗುತ್ತಾ ಶ್ರೀಮಂತವಾಗೋದನ್ನು ನಾವು ಕಾಣುತ್ತೇವೆ.